ತಮಗೆಲ್ಲರಿಗೂ ಕೂಡ ಇವತ್ತಿನ ತಿರುಗು ಬಾಣ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಬಹಳ ಕಾತುರದಿಂದ ಕಾಯ್ತಾ ಇರ್ತಕ್ಕಂತಹ ತಿರುಗು ಬಾಣದ ಇವತ್ತಿನ ಅತಿಥಿ ಶ್ರೀರಾಮ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಪ್ರವೀಣ್ ವಾಲ್ಕೆ ಅವರು ನಮ್ಮೊಂದಿಗಿದ್ದಾರೆ ಸರ್ ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಒಮ್ಮೆ ಹಿಂದೊಮ್ಮೆ ಗರ್ಜಿಸಿದ ಹುಲಿ ಪ್ರವೀಣ್ ವಾಲ್ಕೆ ಅವರು ಇದೀಗ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಪ್ರವೀಣ್ ವಾಲ್ಕೆ ಅವರು ಇತ್ತೀಚೆಗೆ ಯಾವುದೇ ಪ್ರತಿಭಟನೆಗಳಲ್ಲಾಗಿರ್ಬೋದು ಯಾವುದೇ ಚಳುವಳಿಗಳಲ್ಲಾಗಿರ್ಬೋದು ಕಾಣಿಸ್ಕೊಳ್ತಾ ಇಲ್ಲ ಏನು ಇದರ ಗುಟ್ಟು ಅಂತ ಕಾರ್ಯಕರ್ತರನ್ನು ಒಟ್ಟು ಸೇರಿಸಲಿಕ್ಕೆ ಪ್ರತಿಭಟನೆ ಒಂದು ಕಾರಣ ಅಲ್ಲ ಕಾರ್ಯಕರ್ತರ ಮನಸ್ಸನ್ನು ಅನಿವ ಅರಿಯುವಂಥದ್ದೊಂದು ಕೆಲಸ ಆಗಬೇಕು ಪ್ರತಿಭಟನೆ ಎಲ್ಲ ನಂತರದ ವಿಷಯ ಕಾರ್ಯಕರ್ತರು ಯಾವ ಥರ ಬೇಕು ಹೇಳುವಂದರೆ ನಾವು ಯಾವ ಥರ ರೆಡಿ ಮಾಡ್ತೇವೆ ಆ ಥರ ಕಾರ್ಯಕರ್ತರು ಇದ್ದರೆ ಮಾತ್ರ ಕಾರ್ಯಕರ್ತರನ್ನು ಇಟ್ಕೊಂಡು ಸಂಘಟನೆ ಬೆಳೆಸ್ಬೋದು ಹಾಗಾದ್ರೆ ಪ್ರವೀಣ್ ವಾಲ್ಕೆ ಅವರು ಇದೀಗ ಕಾರ್ಯಕರ್ತರನ್ನು ಒಟ್ಟು ಸೇರಿಸುವಂಥದ್ದು ಅವರಿಗೆ ಕಾರ್ಯಗತವನ್ನು ಮಾಡೋದ್ರಲ್ಲಿ ಮಾತ್ರ ಮಗ್ನರಾಗಿತ್ತು ಖಂಡಿತ ಅಲ್ಲ ಇದ್ರ ಜೊತೆ ಇನ್ನೂ ಒಂದು ಮಾತು ಕೇಳಿ ಬರ್ತಾ ಇದೆ ಪ್ರವೀಣ್ ವಾಲ್ಕೆ ಅವರು ಇತ್ತೀಚೆಗೆ ಹಿಂದುತ್ವದ ಪರವಾಗಿ ಹೋರಾಟಗಳು ಕಡಿಮೆ ಆಗಿದೆ ಕೇವಲ ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಅಥವಾ ಧಾರ್ಮಿಕ ಕಾರ್ಯಗಳನ್ನು ಮಾತ್ರ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಜಾಸ್ತಿ ದೇವಸ್ಥಾನಕ್ಕೆ ಹೋಗುವಂಥವನ್ನಲ್ಲ ನಾನು ಜಾಸ್ತಿ ದೇವಸ್ಥಾನಕ್ಕೆ ಹೋಗುವಂಥದ್ದು ವರ್ಷ ನಾವು ಒಂದು ಕಡೆ ಹೋಗ್ತಾ ಇದ್ದು ಗಾಂಡ್ಗಾಪುರಕ್ಕೆ ಹೋಗ್ತಾ ಇದ್ದೆ ದತ್ತಾತ್ರೇಯರ ದರ್ಶನ ಪಡ್ಕೊಂಡು ಎಲ್ಲ ಕಾರ್ಯಕರ್ತರು ಬರ್ತಾಯಿದ್ದೇವೆ ತಿಂಗಳಿಗೊಮ್ಮೆ ಎಲ್ಲ ನಮ್ಮ ಕಾರ್ಯಕರ್ತರು ಸಾಧಾರಣ ನಮ್ಮ ಜೊತೆ ಇರುವಂಥವರು ಸಂಘಟನೆಯಲ್ಲಿ ಪ್ರಮುಖರು ಹಾಗೂ ಜವಾಬ್ದಾರಿಯಿದ್ದವರು ಎಲ್ಲ ಕಾಣ್ ಗಾಣಗಾಪುರಕ್ಕೆ ಹೋಗಿ ಬರುವಂಥವರೇನು ಈ ಹಿಂದೆ ಬಜರಂಗ ದಳದಲ್ಲಿ ಇದ್ದಾಗ ಬಹಳ ಹೋರಾಟಗಳನ್ನು ಮಾಡಿದ್ದೀರಾ ಸೇನೆಗೆ ಬಂದ ಕೂಡಲೇ ಯಾಕೆ ಈ ರೀತಿ ಅಂತ ಅನಿವಾರ್ಯ ಬಜರಂಗ ದಳ ಸ್ಥಾಪನೆ ಆಗುವ ಟೈಮಲ್ಲಿ ಅನಿವಾರ್ಯ ಇತ್ತು ಆ ಟೈಮಲ್ಲಿ ಮಂಗಳೂರಿನ ಪರಿಸ್ಥಿತಿ ಯಾವ ಥರ ಇತ್ತು ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿದ್ದಂಥ ಪರಿಸ್ಥಿತಿ ಆಗ ಆವಾಗ ಕುದ್ದು ಫೀಲ್ಡಲ್ಲಿ ಇಳಿಯುವಂಥ ಪರಿಸ್ಥಿತಿ ಇತ್ತು ಈಗ ಫೀಲ್ಡೇ ದೊಡ್ಡದಾಗಿದೆ ಅಂತ ಆಪತ್ರೆ ಇಲ್ಲ ನಾವು ಕುದ್ದು ಇಳಿಬೇಕು ಹೇಳುವಂಥದ್ದು ಅಗತ್ಯ ಇಲ್ಲ ಎಲ್ಲ ಕಾರ್ಯಕರ್ತರು ಇದ್ದಾರೆ ಹಾಗಾದ್ರೆ ಪ್ರವೀಣ್ ವಾಲ್ಕೆ ಅವರು ಸ್ವಯಂ ಪ್ರೇರಿತರಾಗಿ ನಾನು ನನ್ನ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಡುಗೆ ನೀಡಬೇಕು ಅಂತ ಮಾಡೋದಲ್ಲ ಬದಲಿಗೆ ಕಾರ್ಯಕರ್ತರನ್ನ ಚೂ ಬಿಟ್ಟು ತಾನು ನಿಂತು ನೋಡ್ಕೊಳುವಂತಹದ್ದು ಪ್ರವೀಣ್ ವಾಲ್ಕೆ ಅವರ ಅದು ಅದು ಸಮಾಧಿ ಹೇಳ್ತದಲ್ಲ ಇವತ್ತಿನ ದಿವಸ ಇಷ್ಟು ಹೋರಾಟ ಮಾಡಲಿಕ್ಕೆ ಇಷ್ಟು ಹುಡುಗರು ರೆಡಿ ಆಗಿದಂತೆ ಅಷ್ಟು ನಿಯತ್ತಿನ ಹುಡುಗರಿದ್ದ ನಿಮ್ದು ಇಷ್ಟು ಹುಡುಗರು ರೆಡಿ ಆಗಿದ್ದಾರೆ ಪುನಃ ನಮಗೆ ಕೆಲಸ ಇಲ್ಲ ಪ್ರವೀಣ್ ವಾಲ್ಕೆ ಅವರೇ ಸುಮಾರು ಹದಿಮೂರು ವರ್ಷ ಹದಿಮೂರು ವರ್ಷಗಳಿಂದ ಪ್ರವೀಣ್ ವಾಲ್ಕೆ ಅವರ ಮಾತುಗಳೇ ಇವತ್ತು ಯಾರು ಕೂಡ ಕೇಳಲಿಲ್ಲ ಪ್ರವೀಣ್ ವಾಲ್ಕೆ ಅವರ ಮುಖದ ಚಹರೆ ಅನೇಕರಿಗೆ ಇವತ್ತು ನೆನಪು ಹೋಗ್ತಾ ಇದೆ ಯಾಕೆ ಈ ರೀತಿ ಅಂತ ಅಲ್ಲ ಇದು ಮೊದಲಿಂದ ಇದೆ ತರ ಆದಿದು ಅಲ್ಲ ಮೊದಲಿಂದ ಅಲ್ಲ ನಾನು ಅದಕ್ಕೆ ಹಿಂದೊಮ್ಮೆ ಹುಲಿಯಂತೆ ಗರ್ಜಿಸಿದಂತಹ ಪ್ರವೀಣ್ ವಾಲ್ಕೆ ಇಡೀ ಮಂಗಳೂರಿನಲ್ಲಿ ಪ್ರವೀಣ್ ವಾಲ್ಕೆ ಅಂತ ಹೇಳಿದ್ರೆ ನೂರು ಮೀಟರ್ ನ ಅಂತರದಲ್ಲಿ ಯಾರು ಕೂಡ ಸುಳಿದಾಡ್ತಾ ಇರಲಿಲ್ಲ ಅಂತಹ ಪ್ರವೀಣ್ ವಾಲ್ಕೆ ಇವತ್ತು ಶ್ರೀರಾಮ ಸೇನೆಯಲ್ಲಿ ಏನೋ ಬದಿಯಲ್ಲಿದ್ದಾರೆ ತುಂಬಾ ಹುಲಿ ಬಂದಿದೆ ಈಗ ಹುಲಿ ತುಂಬಾ ಬಂದಿದೆ ಆದ್ರೆ ನೀವು ಹೇಳುವಂತ ಹುಲಿ ಯಾವುದೊಂದು ನಮಗೆ ಗೊತ್ತಾಗಿಲ್ಲ ಯಾಕಂದ್ರೆ ಮಾರ್ನೆಗೊಂದು ಹುಲಿ ಬರ್ತದೆ ದಸರಾ ದಸರಾಕ್ಕೊಂದು ಹುಲಿ ಬರ್ತದೆ ಮತ್ತು ಚೌ ಚೌತಿ ಹೇಳುವಾಗ ಇನ್ನೊಂದು ಹುಲಿ ಬರ್ತದೆ ಮೊಸರು ಕುಡಿಕೆಗೆ ಹುಲಿ ಬರ್ತದೆ ಅದು ಯಾವ ಹುಲಿ ಎಂದು ನೀವು ಹೇಳೋದು ಅರ್ಥ ಆಗಲಿಲ್ಲ ನಮಗೆ ಈಗ ಇರುವಂತಹ ಕೆಲವು ಹುಲಿಗಳು ಅಥವಾ ಮತ್ತೊಬ್ಬರು ಅವರೆಲ್ಲರೂ ಕೂಡ ನೀವು ಬಜರಂಗ ದಳದಲ್ಲಿ ಇದ್ದಾಗ ನಿಮ್ಮ ಕೆಳಗೆ ಬೆಳೆದಂಥವ್ರೆ ಆದರೆ ಆ ಹಿಂದೆ ಈ ಹಿಂದೆ ಪ್ರವೀಣ್ ವಾಲ್ಕೆ ಅಂದ್ರೆ ಏನು ಆ ಒಂದು ಹೆಸರಿತ್ತು ಮಂಗಳೂರಿನಲ್ಲಿ ಆ ಹೆಸರು ಈಗ ಇಲ್ಲ ಇದನ್ನೇ ನಾನು ಕೇಳ್ತಾ ಇದ್ದೆ ಅಲ್ಲ ನಾನು ಆ ಹೆಸರಿನ ಅಪೇಕ್ಷೆ ಮಾಡಿ ನಾನು ಈ ಸಂಘಟನೆಗೆ ಬಂದವನೇ ಅಲ್ಲ ಹೆಸರು ಜನರು ಮನಸ್ಸಲ್ಲಿ ಇರ್ಬೋದು ನಾನು ಅಪೇಕ್ಷೆ ಮಾಡಿಕೊಂಡು ನಾನು ಸಂಘಟನೆಗೆ ಬಂದದಲ್ಲ ಅಲ್ಲ ಬಹಳ ಆಶ್ಚರ್ಯಕರ ಸಂಗತಿ ಈ ಹಿಂದಿನ ಅನೇಕ ಬಜರಂಗ ದಳದ ಕಾರ್ಯಕರ್ತರು ಕೂಡ ಇದೇ ಪ್ರಶ್ನೆ ಕೇಳಿದ್ದೆ ಯಾಕೆ ಈ ರೀತಿ ಅಂತ ಬಜರಂಗ ದಳದಲ್ಲಿ ಇರುವಾಗ ತಾವೆಲ್ಲರೂ ದೊಡ್ಡ ಹೀರೋಗಳಾಗಿರ್ತೀರಾ ಬಜರಂಗ ದಳದಿಂದ ಹೊರಬಂದ ಕೂಡ ಬೇರೆ ಒಂದು ಸಂಘಟನೆಯನ್ನ ಸೇರ್ಕೊಳ್ತೀರಾ ಮತ್ತೆ ಅಲ್ಲಿ ತಮ್ಮ ಉಸಿರೇ ಇರುವುದಿಲ್ಲ ತಮ್ಮ ಮಾತೆ ಇರುವುದಿಲ್ಲ ಯಾವ ಹೋರಾಟಗಳು ಇರುವುದಿಲ್ಲ ಯಾವ ದಾಳಿಗಳು ಇರುವುದಿಲ್ಲ ಯಾರ ಮೇಲೆ ಪ್ರತಿಭಟನೆಗಳಿಲ್ಲ ಯಾಕೆ ಈ ರೀತಿ ಅಂತ ಪರಿಸ್ಥಿತಿ ಹಾಗಾದ್ರೆ ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಿ ಪರಿಸ್ಥಿತಿ ಇರ್ತದ ನಾವು ಇನ್ನೊಬ್ಬರು ಗುಲಾಮಗಿರಿಯಾಗಿ ನಾವು ಕೆಲಸ ಮಾಡಬೇಕಾಗ್ತದೆ ಅಂತಕ್ಕೆ ನಾವು ಹಾಗಾದ್ರೆ ಹಾಗಾದರೆ ದಳದಲ್ಲಿ ಇದ್ದಾಗ ತಾವು ಇನ್ನೊಬ್ಬರು ಗುಲಾಮಗಿರಿ ಖಂಡಿತ ಖಂಡಿತ ನಮ್ಗೆ ಇನ್ನೊಬ್ಬರು ಆಗ ಯಾರ ಗುಲಾಮಗಿರಿಯಲ್ಲಿ ಎಲ್ಲ ಇರು ನಿಮ್ಗೆ ಗೊತ್ತಿದ್ದದು ವಿಷಯ ಪರಿವಾರ ಹೇಳಿದ ಮೇಲೆ ನಾವು ಇನ್ನೊಬ್ರು ಗುಲಾಮ ನಮಗೆ ಡೈರೆಕ್ಟಾಗಿ ಏನು ಕೆಲಸ ಮಾಡುವಾಗಿಲ್ಲ ಇನ್ನೊಬ್ಬರನ್ನ ಹತ್ರ ಕೇಳಬೇಕು ಆದರೆ ನಮಗೆ ಪರಿವಾರ ಇವತ್ತಿಗೂ ನಾವು ಸಂಘ ಪರಿವಾರದವರೇ ಇವತ್ತಿಗೂ ಸಹ ನಾವು ಸಂಘವನ್ನು ನಾವು ಒಪ್ಪುತ್ತೇವೆ ಳವನ್ನು ಒಪ್ಪುದಿಲ್ಲ ಅಲ್ಲ ಬಜರಂಗ ದಳ ಖಂಡಿತ ಒಪ್ಪದೆ ನಮ್ಗೆ ಸ್ಥಾನಮಾನ ಕೊಟ್ಟಂತದ್ದು ಬಜರಂಗ ದಳ ಪರಿಷತ್ ಇನ್ನೊಂದು ಮಾತು ಕೂಡ ಇದೆ ಪರಿಷತ್ ಇವತ್ತು ಪ್ರವೀಣ್ ವಾಲ್ಕೆ ಅವರನ್ನ ಬೆಳೆಸಿದ್ದೆ ಬಜರಂಗ ದಳ ಪ್ರವೀಣ್ ವಾಲ್ಕೆಗೆ ಹೆಸರು ಬಜರಂಗ ದಳದಿಂದ ಇದೀಗ ಹೆಸರನ್ನ ಪಡೆದುಕೊಂಡು ಬಜರಂಗ್ ದಳವನ್ನ ತಿಳಿಸಿದ್ದಾರೆ ಪ್ರವೀಣ್ ವಾಲ್ಕೆ ಅವರು ಅಂತ ಅಲ್ಲ ಹೇಳಿಕೆ ತುಂಬಾ ಜನ ಹೇಳ್ತಾರೆ ಅಲ್ಲಿದ್ದವರು ಬಾಕಿ ಅವರು ಯಾರಿಲ್ಲ ನಾನು ನಾನು ಏನಲ್ಲ ಸಾಮಾನ್ಯ ಒಬ್ಬ ಕಾರ್ಯಕರ್ತ ನಾನು ಅಂತ ಮುತಾಲಿಕ ಸಂಘಟನೆಯನ್ನು ವಿಚ್ಛೇದಿಸಿ ಹೋಗಿದ್ದಾರೆ ಮುತಾಲಿಕರು ಅಷ್ಟು ದೊಡ್ಡದು ಯಾರಿದ್ದಾರೆ ಕರ್ನಾಟಕದ ಮಟ್ಟಿಗೆ ನಲವತ್ತು ವರ್ಷದಿಂದ ಒಂದು ಕಾಲದಲ್ಲಿ ಮಂಗಳೂರಿನ ಭಾಗದಲ್ಲಿ ಪ್ರವೀಣ್ ವಾಲ್ಕೆಗೂ ಅದೇ ರೀತಿಯ ಒಂದು ಬಿಲ್ಡ್ ಗಳು ಇದ್ದು ಯಾವ ರೀತಿಯ ಹೆಸರಿದ್ದು ಪ್ರವೀಣ್ ವಾಲ್ಕೆಗೂ ಅದೇ ಹೆಸರು ಅಲ್ಲ ಆ ಪರಿಸ್ಥಿತಿ ನಾಳೆನು ತರಬಹುದು ದೊಡ್ಡ ವಿಷಯ ಏನಲ್ಲ ನಿಯತ್ತಿನ ನಾ ಹುಡುಗರು ಸಿಕ್ಕಿದ್ರೆ ಸಾಕು ಹಾಗಾದ್ರೆ ಹಾಗಾದ್ರೆ ಇದ್ದಾರೆ ಪರಿಸ್ಥಿತಿ ಪರಿಸ್ಥಿತಿಗೆ ಹೊಂದಿ ನಾವು ಹೋಗ್ಬೇಕಾಗ್ತದೆ ಪರಿಸ್ಥಿತಿ ಹೊಂದಿ ಹೋಗ್ಬೇಕಾದ್ರೆ ನಾಲ್ಕು ಜನ ಹುಡುಗರು ಇವತ್ತು ನಾನು ರೆಡಿ ಮಾಡ್ತೇನೆ ಹುಲಿ ಅಂಥದ್ದು ಇನ್ನೊಂದು ನಾಲ್ಕು ನಿಲ್ಲಿಸಬಹುದು ನಿಮ್ಮ ಹತ್ರ ಸೊ ಹಾಗಾದ್ರೆ ಈಗೇ ಇರ್ತ ಬಜರಂಗ ದಳ ಅಥವಾ ಆರ್ ಎಸ್ ನಲ್ಲಿ ಇರ್ತಕ್ಕಂತಹ ಹುಡುಗರನ್ನು ನೀವೇ ತಯಾರು ಮಾಡಿದ್ದ ಹಾಗೆಂತ ನಾನು ಹೇಳಲಿಕ್ಕೆ ರೆಡಿ ಇಲ್ಲ ಯಾಕಂದ್ರೆ ಅವರ ಸ್ವಯಂ ಪ್ರೇರಿತವಾಗಿ ಅವರವರ ತಾಕತ್ತಲ್ಲಿ ಅವರು ಬಂದವರು ಪ್ರವೀಣ್ ವಾಲ್ಕಿ ಅವರು ಯಾವಾಗ ಶ್ರೀರಾಮ ಸೇನೆಗೆ ಬಂದರು ಆ ಕೂಡಲೇ ಪ್ರಸಾದ ಅವರು ಶ್ರೀರಾಮ ಸೇನೆಯನ್ನು ಬಿಟ್ಟರು ಏನು ಈ ಹಿಂದಿನ ವ್ಯತ್ಯಾಸಗಳು ಅಂತ ಯಾಕೆ ಈ ರೀತಿ ಆಯಿತು ಅವನು ಬಿಟ್ಟ ನಂತರ ನಾನು ಬಂದದ ನಾನು ಇದ್ದ ನಂತರ ಅವನು ಓದೋದ ವಿಷಯ ಗೊತ್ತಿಲ್ಲ ನನಗೆ ಅಂತೂ ನಾನು ಬರುವ ಪ್ರಸಾದತ್ತ ಅವರಿದ್ದರೆ ಸಂಘಟನೆ ಈ ಸ ಶ್ರೀರಾಮ ಸೇನೆಯಲ್ಲಿ ಅಂತೂ ಇಲ್ಲ ಅವರು ಒಂದು ಒಳ್ಳೆ ಹೋರಾಟಗಾರ ಅವನು ಲಾಟ್ಪುಟ್ಟು ಹುಡುಗ ಅದ ಅವನು ಒಳ್ಳೆ ಹೋರಾಟಗಾರ ಇವತ್ತೂ ಇದ್ದಾನಲ್ಲ ಫೀಲ್ಡಲ್ಲಿ ಇವತ್ತಿನ ಸಂಘಟನೆಯಲ್ಲಿ ಇದ್ದಾನಲ್ಲ ಎಲ್ಲೋ ಊರು ಬಿಟ್ಟು ಎಲ್ಲೋ ಓಡಲಿಲ್ಲಲ್ಲ ಸೊ ಅವನ ಅವರ ಸಂಘಟನೆ ಕೂಡ ಪ್ರಸಾದ ಇಲ್ಲಿ ಸಮಾಜದಲ್ಲಿ ನೋಡಿ ಈಗ ನಿಮ್ದೊಂದು ಮೀಡಿಯಾ ಉಂಟು ನಾಲ್ಕು ಇನ್ನೊಂದು ನಾಳೆ ಮೀಡಿಯಾ ಉಂಟು ಉದಯ ಟಿ ವಿ ಉಂಟು ಟಿವಿ ನೈನ್ ಉಂಟು ಇಷ್ಟಿಷ್ಟೆಲ್ಲ ಆಗ್ತಾ ಇದೆ ಯಾಕೆ ನೀವು ಮಾಡ್ತಾ ಇದ್ದೀರ ನಾವು ಕೇಳ್ಬೋದಲ್ಲ ನಿಮ್ಗೆ ಯಾಕೆ ಪುನಃ ಬೇಕಿತ್ತು ತವನಿದ್ದಾನಲ್ಲ ಅಲ್ಲಿ ಇರ್ಬೋದು ಅದೇ ಥರ ಇನ್ನೊಬ್ಬ ನಾಲ್ಕು ಸಂಘಟನೆ ಇನ್ನೂ ಜಾಸ್ತಿ ಆಗಲಿ ಮೀಡಿಯಾಗಳು ತಮ್ಮ ತಮ್ಮ ಬಿಸ್ನೆಸ್ಗೆ ತಮ್ಮ ಬೆಳೆಯನ್ನು ಬೇಯಿಸಿಕೊಳ್ಳಿಕ್ ಮಾಡ್ತಾರೆ ಪ್ರವೀಣ್ ವಾಲ್ಕಿ ಅವರು ಯಾಕೆ ಅವರವರು ತೊಂದು ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ ಏನಿರಲಿ ತಾವು ತಮ್ಮ ಸ್ವಾರ್ಥಕ್ಕೋಸ್ಕರ ಖಂಡಿತ ಇರುತ್ತೆ ನಾನೇನು ಸನ್ಯಾಸಿ ಅಲ್ಲಲ್ಲ ನಾನೇನು ಸನ್ಯಾಸಿ ಅಲ್ಲಲ್ಲ ನಾನೆಲ್ಲ ಬಿಟ್ಟು ಕಾಡಲ್ಲಿ ಹೋಗಿ ನಾನು ತಪ್ಪು ರುದ್ರಾಕ್ಷಿ ನಾನು ಸನ್ಯಾಸ ಅಲ್ಲ ನಾನು ಈ ಸಮಾಜದಲ್ಲಿ ಇದ್ದೇನೆ ಅಲ್ಲ ಇನ್ನೂ ಒಂದು ಮಾತು ಕೇಳಿ ಬರ್ತಾ ಇದೆ ಇವತ್ತು ಪ್ರಭಾಕರ್ ಭಟ್ರಾ ಮತ್ತು ಪ್ರವೀಣ್ ವಾಲ್ಕೆ ಅವರ ಆಂತರ್ಯದ ಯುದ್ಧದಿಂದಾಗಿ ಇವತ್ತು ಬಜರಂಗ ದಳ ಅಥವಾ ಕೆಲವು ಸಂಘಟನೆಗಳು ಒಡೆದು ಛಿದ್ರವಾಗಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ರಿಪೀಟ್ ಮಾಡಿ ಇವತ್ತು ಪ್ರಭಾಕರ್ ಭಟ್ರಾ ಮತ್ತು ಪ್ರವೀಣ್ ವಾಲ್ಕೆ ಅವರ ನಡುವಿನ ಆಂತರ್ಯದ ಯುದ್ಧದಿಂದಾಗಿ ಅನ್ನುವಂತ ಮಾತಾ ಅದು ಸಮುದ್ರ ಮಾರ ಅದರೊಟ್ಟಿಗೆ ನಾವು ಯುದ್ಧ ಮಾಡಲಿಕ್ಕೆ ಎಲ್ಲಿ ಯಾವ ಲೆಕ್ಕ ನಮ್ದು ಏನಿದ್ರು ಆಗಿ ಹೋಗಿ ಸೇರ್ತೇವೆ ಅದ್ರ ಒಟ್ಟಿಗೆ ಅಲ್ಲ ಅದಕ್ಕೆ ನಮಗೆ ತಾಂಟ್ಲಿಕ್ಕೆ ಆಗ್ಲಿಕ್ಕೆಲ್ಲ ಅದು ದೊಡ್ಡ ಫಿಗರ್ ಅದು ಸೊ ತಾವು ಹಾಗಾದ್ರೆ ಅವ್ರ ಅಭಿಮಾನಿ ಅಭಿಮಾನ ನಾವು ಖಂಡಿತವಾಗಿ ಅವರು ಹಿಂದೆನೆ ಬಂದವರು ನಾವು ಸಂಘಟನೆಗೆ ಅಲ್ಲ ಇಂತಹ ಮಾತುಗಳು ಕೇಳಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಇವತ್ತು ತಿರುಗು ಬಾಣದಲ್ಲಿ ಪ್ರವೀಣ್ ವಾಲ್ಕೆ ಅವರ ಮೇಲಿರ್ತಕ್ಕಂತಹ ಅನೇಕ ಸಂದೇಶಗಳು ಅಥವಾ ಅನೇಕ ಮಾತುಗಳು ಏನಿವೆ ಇವೆಲ್ಲಕ್ಕೆ ಉತ್ತರವನ್ನು ನೀಡಲಿಕ್ಕೆ ಪ್ರವೀಣ್ ವಾಲ್ಕೆ ಅವರು ಇಲ್ಲಿದ್ದಾರೆ ಈ ಮಾತು ಕೂಡ ಕೇಳಿ ಬರ್ತಾ ಇದೆ ಇವತ್ತು ಪ್ರಭಾಕರ್ ಭಟ್ರಿಗೂ ಮತ್ತು ಪ್ರವೀಣ್ ವಾಲ್ಕೆ ಅವರಿಗೂ ಸಣ್ಣ ಪುಟ್ಟ ವಿಷಯಗಳಲ್ಲಿ ಆಗ್ತಾ ಇಲ್ಲ ಇದೇ ಕಾರಣಕ್ಕಾಗಿ ಇಲ್ಲಿರ್ತಕ್ಕಂತಹ ಅನೇಕ ಸಂಘಟನೆಗಳು ಒಡೆದು ಹೋಗಿವೆ ಈ ಮಾತನ್ನ ಬಜರಂಗ ದಳದ ಹಿಂದಿನ ಕಾರ್ಯಕರ್ತರು ಮಾತಾಡ್ತಾ ಇರ್ತಕ್ಕಂತಹ ಮಾತುಗಳು ನಮ್ಗೆ ಯಾವ್ದಾದ್ರು ಹೋರಾಟ ಮಾಡಬೇಕಾದ್ರೆ ಪೂರ್ವ ಆಯೋಜಿತ ಮಾಡಿ ಅದರಲ್ಲಿ ಏನಾಗಬೇಕು ಯಾವ ಥರ ಹೋಗಬೇಕು ಹೇಳಿ ನಾವು ಆಲೋಚನೆ ಮಾಡುವವರು ನಾವೇ ಮಾಡಿದ ಆಲೋಚನೆ ಮಾಡಿದ ಮೇಲೆ ಹಿಂದೆ ತಿರುಗುವಂಥ ಕ್ರಮ ಇಲ್ಲ ಆಗಿರುವಾಗ ಇನ್ನೊಬ್ಬನ ಹತ್ರ ಕೇಳಿ ಅದು ನಮ್ಮವರು ಅದು ಇನ್ನೊಬ್ಬರು ಹೇಳುವಂಥದ್ದು ಕ್ರಮ ಬರುವುದಿಲ್ಲ ಯಾವ ಥರ ನಾವು ಹೋರಾಟ ಮಾಡಬೇಕು ಆ ಥರ ಹೋರಾಟ ನಮ್ಮ ಕಾರ್ಯಕರ್ತರು ಇದ್ದಾರೆ ಮೇಲ್ನಲ್ಲಿ ನಮ್ಮ ಮುತಾಲಿಕರಿದ್ದಾರೆ ಅವರ ಮಾರ್ಗದರ್ಶನ ತಗೊಳ್ತೇವೆ ಇಲ್ಲಿ ಕಾರ್ಯ ಕಾರ್ಯಕರ್ತರದು ಅಡ್ವೈಸ್ ತಗೊಳ್ತೇವೆ ಯಾವ ಥರ ಹೇಳಿ ಕಾರ್ಯಕರ್ತರು ಮತ್ತು ನಮ್ಮ ಜೊತೆ ಸೇರಿಕೊಂಡು ಏನಾದರೂ ಬೇಕೋ ಮಾಡ್ತೇವೆ ಮತ್ತು ಇನ್ನೊಬ್ಬರು ಗುಲಾಮಗಿರಿಯಲ್ಲಿ ನಾವು ಬದುಕೋರಲ್ಲ ಈಗ ಯಾವ ರೀತಿಯ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೇವೆ ಸಾಕು ಅಲ್ಲ ಯಾವ ಹೋರಾಟಗಳು ಅಂತ ಈ ಭಾಗದಲ್ಲಿ ಯಾವುದೇ ಹೋರಾಟಗಳು ಶ್ರೀರಾಮ ಸೇನೆಯಿಂದ ಆದದನ್ನು ಕಾಣ್ತಾ ಇಲ್ಲ ಕಡೆ ಪಕ್ಷ ಫೆಬ್ರವರಿ ಹದಿನಾಲ್ಕರಾದ್ರೂ ರೈಡ್ ಮಾಡ್ತಾ ಇದ್ರು ಈ ಹಿಂದೆ ಶ್ರೀರಾಮಿ ಶ್ರೀರಾಮ ಸೇನೆ ಇದೀಗ ಪ್ರವೀಣ್ ವಾಲ್ಕಿ ಅವರು ಬಂದ ಮೇಲೆ ಅದು ನಿಲ್ತು ಅಲ್ಲ ಹೋರಾಟ ಕಡಿ ಬಡಿ ಹೊಡಿ ಹೇಳುವಂಥದ್ದು ಒಂದೇ ಹೋರಾಟ ಹೇಳುದಾದ್ರೆ ಮತ್ತು ಹಿಂದೂ ಸಮಾಜ ಯಾಕೆ ಆಗ್ಬೇಕು ಕಾರ್ಯಕರ್ತರನ್ನು ಹಿಂದೂ ಸಂಘಟನೆಯಲ್ಲಿ ನಾವು ಹಿಡ್ಕೊಂಡು ಬಂದ ಮೇಲೆ ಕಾರ್ಯಕರ್ತರಿಗೆ ಹಿಂದುತ್ವದ ಬಗ್ಗೆ ಏನಾದರೂ ಒಂದು ಅದರ ರೂಪರೇಷ ತೋರಿಸ ಇದ್ದರೆ ಮತ್ತು ಯಾಕೆ ಸ್ವಾಮಿ ಹಿಂದುತ್ವ ಖಾಲಿ ಒಡಿ ಬಡಿ ಹುಡುಗಿ ಮತ್ತು ಗು ಗುಡಿ ಗುಂಡಾರ ಹೇಳುವಂಥದ್ದು ಖಾಲಿ ಹಿಂದುತ್ವ ಅಲ್ಲ ಹುಡುಗರನ್ನು ಬದುಕಿಸುವಂಥ ಯಾವ ನಮ್ಮ ಅವನ ಮನೆಯಲ್ಲಿ ಅವನು ಒಂದು ಹುಡುಗ ಸಂಘಟನೆಯಿಂದ ಸತ್ತು ಹೋದರೆ ಇಡೀ ಮನೆ ನಾಶ ಆಗಿ ಓದಿತ ಒಂದು ಅಂತ ಹುಡುಗರು ನಮ್ಗೆ ಇನ್ನಂಥ ಇನ್ನೂ ಸಾವಿರ ಹುಡುಗರು ನಮಗೆ ಬೇಕು ಮನೆ ಉಳಿಸಬೇಕಾದ್ರೆ ಹುಡುಗರ ಹತ್ರ ಒಳ್ಳೆ ಧ್ಯಾನ ಕೊಡಬೇಕಲ್ಲ ಇದೆಲ್ಲ ನಾಡಿ ಗಲಾಟೆ ಬಿಟ್ಟು ಸಿಪಾಗಿರಿ ಅಲ್ಲ ಅದೂ ಅಗತ್ಯ ಇದೆ ನಮಗೆ ಅದೂ ಇಲ್ಲ ಹೇಳುವಂಥದ್ದಿಲ್ಲ ಅದು ಸು ಇದೆ ನಮ್ಮ ಹತ್ರ ಹದಿಮೂರು ಹದಿಮೂರು ವರ್ಷದ ಹಿಂದೆ ಈ ವಿಚಾರಗಳೆಲ್ಲ ಗೊತ್ತಿರಲಿಲ್ಲ ಇತ್ತಲ್ಲ ಎಲ್ಲಾದರೂ ತಪ್ಪಿನ ಅಲ್ಲ ಎಲ್ಲಾದ್ರೂ ಯಾವ ನಮ್ಮ ನಿಮ್ಮ ಹತ್ರ ನಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ ಎಸ್ ತಮ್ಮೊಂದಿಗೆ ತಮ್ಮಂದಿಗೆ ನಾವು ಮುಂದುವರಿಸ್ತೇವೆ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ತಾವೆಲ್ಲರೂ ಕಾಯ್ತಾ ಇರ್ತಕ್ಕಂಥ ಪ್ರಥಮ ಬಾರಿಗೆ ಮಾಧ್ಯಮದ ಎದುರಿಗಿರ್ತಕ್ಕಂಥ ಪ್ರವೀಣ್ ವಾಲ್ಕೆ ಅವರೊಂದಿಗಿನ ತಿರುಗು ಬಾಣ ಮುಂದುವರಿತದೆ ತಿರುಗು ಬಾಣ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಮ್ಮೊಂದಿಗೆ ಇರತಕ್ಕಂತಹ ಅತಿಥಿ ಪ್ರವೀಣ್ ವಾಲ್ಕೆ ತಮಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀರಾಮ ಸೇನೆ ಬಿಜೆಪಿಯೋ ಕಾಂಗ್ರೆಸ್ ಅನ್ನೋದ್ ಬೇಕಾಗಿದೆ ಸ್ವತಂತ್ರ ಒಂದು ಸಂಘಟನೆ ಅದು ಹೇಗೆ ಹೇಳ್ತೀರಾ ಈ ಹಿಂದೆ ಶ್ರೀರಾಮ ಸೇನೆ ಬಿಜೆಪಿಗೆ ಒಂದಿಗೆ ಮಿಂಗಲ್ ಆಗ್ಲಿಕ್ಕೆ ಮರ್ಜಾಗ್ಲಿಕ್ಕೆ ಹೊರಟಿತ್ತು ಈಗ ಇದೀಗ ಸ್ವತಂತ್ರ ಆಗಿಬಿಡ್ತಾ ಹಾಗಾದ್ರೆ ಅಲ್ಲ 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 ಅದು ನೀವು ತಿಳ್ಕೊಳ್ಬೇಡಿ ಆ ಪರಿಸ್ಥಿತಿ ಅವರಿಗೆ ಆ ತರಕ್ಕೆ ತಂದಿಟ್ಟಿತ್ತು ಯಾಕಂದ್ರೆ ರಾಜಕೀಯವಾಗಿ ನಾವು ಖಾಲಿ ಶ್ರೀರಾಮ ಸೇನೆ ಸಂಘಟನೆ ಹಿಂದೂ ಸಂಘಟನೆಯಲ್ಲಿ ಹೋರಾಟ ಮಾಡಿದ್ರೆ ಮುಂದೆ ಯಾವ್ದು ಕೆಲಸ ಆಗಲ್ಲ ಪ್ರವೀಣ್ ವಾಲ್ಕೆ ಅವರು ಈಗ ಈ ಹಿಂದೆ ಯಾಕೆ ಹೋರಾಟಗಳನ್ನ ಕಡಿಮೆ ಮಾಡಿದಿರ ಕೇಳಿದ್ರೆ ಪರಿಸ್ಥಿತಿ ಆ ರೀತಿ ಬಂತು ಬಿಜೆಪಿ ಒಟ್ಟಿಗೆ ಯಾಕೆ ಮಿಂಗಲ್ ಆದ್ರೆ ಪರಿಸ್ಥಿತಿ ಹಾಗೆ ಬಂತು ಹಾಗಾದ್ರೆ ತಮ್ಮಿಂದ ಪರಿಸ್ಥಿತಿಯನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯವಿಲ್ವಾ ಅನ್ನುವಂತ ಮಾತುಗಳಿಗೆ ಈಗ ಆಗ್ತದೆ 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 ಖಂಡಿತ ಆಗ್ತದೆ ಪರಿಸ್ಥಿತಿ ಸೇನೆ ಒಟ್ಟಿಗೆ ಹೋಗಿ ಸೇರಿದ್ರೆ ಶಿವಸೇನೆ ಒಟ್ಟಿಗೆ ಹೋಗಿ ಸೇರಿದ್ರೆ ಮರ್ಜಾಗಿದ್ರಿ ಅಲ್ಲಿ ಬಂದು ಬಾವುಟಗಳನ್ನ ಕೂಡ ಇಲ್ಲಿ ಇನ್ಸ್ಟಾಲ್ ಗಳನ್ನ ಮಾಡಿದ್ರಿ ಆದ್ರೆ ಶಿವಸೇನೆಯವರು ನಿಮ್ಮನ್ನು ಹಾಕಿದ್ರು ನಾವ್ ಇಲ್ಲ ನಾವು ಶ್ರೀರಾಮ ಸೇನೆ ಹೊತ್ತಿಗೆ ಇರುದಿಲ್ಲ ಅಂತ ನೀವು ಅದನ್ನ ಬಿಟ್ಟು ಬಂದ್ರಿ ಅದಾದ್ರ ಮೇಲೆ ಬಿಜೆಪಿ ಒಂದಿಗೆ ಸೇರ್ಲಿಕ್ಕೆ ಹೋದ್ರಿ ಅವರು ನಿಮ್ಮನ್ನ ಬಿಟ್ರು ಈಗ ಮುಂದೆ ಯಾವ್ದ್ರ ಒಟ್ಟಿಗೆ ಮಿಂಗಲ್ ಆಗ್ತೀರಾ ಅಂತ ಅಲ್ಲ ಸ್ವಂತ ಪಕ್ಷ ಏನಾದ್ರು ಮಾಡುವಂತ ಅಂದಾಜು ಮಾಡ್ತಾ ಇದ್ದಾರೆ ಹಿರಿಯರು ಮಾಡ್ಲಿ ಅವರು ಶಿವಸೇನೆ ಯಾಕೆ ಬಿತ್ತಗಿತ್ತು ನಿಮ್ಮ ಶಿವಸೇನೆ ನಮ್ಮ ಬಿಜೆಪಿಯವರ ಮಹಾರಾಷ್ಟ್ರದಲ್ಲಿರುವ ಷಡ್ಯಂತರದಿಂದ ನಮ್ಮ ಶ್ರೀರಾಮ ಸೇ ಇದು ಶಿವಸೇನೆ ಮಂಗಳೂರು ಕರ್ನಾಟಕದಲ್ಲಿ ಮಾಡಬಾರ್ದು ಹೇಳುವಂತ ಒಂದು ಅವರ ಒಪ್ಪಂದದಲ್ಲಿ ಇಲ್ಲಿ ಶಿವಸೇನೆ ಅವರು ಶಿವಸೇನೆಯಲ್ಲಿ ಇನ್ನೇ ಒಂದು ಇನ್ನೊಂದು ಮಾತುಗಳು ಕೇಳಿ ಬರ್ತಾ ಇದೆ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಶಿವಸೇನೆಯ ಹೆಸರನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾರೆ ಹಾಗಾಗಿ ನಾವು ಅವರನ್ನು ದೂರ ಸರಿಸ್ತೇವೆ ಅಂತ ಪರಿಸ್ಥಿತಿ ಹೇಳಿದ್ರಲ್ಲ ನೀವು ಆಗದಿಂದ ಈ ಬಿಸ್ನೆಸ್ ಹೇಳುವಂತ ವ್ಯವಸ್ಥೆ ಬರುವಾಗ ಪರಿಸ್ಥಿತಿ ಬರ್ತದಾಗ ನಾನು ತಂದುಕೊಂಡದ್ದು ನೀವೇ ಖಂಡಿತ ಅಲ್ಲ ಯಾವ ನೀವು ಹೇಳಿದರೆ ನನಗೆ ಸ್ವಲ್ಪ ಅರ್ಥ ಆಗ್ತದೆ ನೀವು ಹೇಳುವಂತ ಯಾವ ಥರ ಅಂದರೆ ಸ್ವಲ್ಪ ನನಗೆ ಕೊಟ್ಟರೆ ನಾನು ಅದರ ಬಗ್ಗೆ ನಿಮಗೆ ಹೇಳ್ತೇನೆ ಪ್ರವೀಣ್ ವಾಲ್ಕಿ ಅವರೇ ಈ ಹಿಂದೆ ನೀವು ಬಜರಂಗ ದಳದಲ್ಲಿದ್ರಿ ಹೌದು ಬಜರಂಗ ದಳ ಯಾವುದೇ ಒಂದು ಪಕ್ಷದ ಒಟ್ಟಿಗೆ ಮಿಂಗಲಾಗ್ಲಿಕ್ಕೆ ಹೋಗಲಿಲ್ಲ ಇಲ್ಲ ನೀವು ಬಜರಂಗ ದಳವನ್ನು ಬಿಟ್ಟ ನಂತರವೂ ಕೂಡ ಯಾವುದೂ ಆಗಲಿಲ್ಲ ಆಗಲಿಲ್ಲ ಆದರೆ ಶಿವ ಶಿವರಾಮ ಸೇನೆಗೆ ಹೋದ ನಂತರ ಇದು ಬಿಜೆಪಿ ಒಟ್ಟಿಗೆ ಆಗಲಿಕ್ಕೆ ಹೋಯಿತು ಶಿವಸೇನೆ ಒಟ್ಟಿಗೆ ಆಯಿತು ಹಾಗಾದ್ರೆ ಪೌಣ ಇದೆಲ್ಲವನ್ನ ಇದೆಲ್ಲವನ್ನ ನಿಭಾಯಿಸುವಂತ ಶಕ್ತಿ ಇರಲಿಲ್ಲ ಬಜರಂಗ ದಳಕ್ಕೆ ಶಕ್ತಿ ಉಂಟು ಶಿವಸೇನೆಯ ಕಾರ್ಯಕರ್ತರಿಗೆ ಶಕ್ತಿ ಉಂಟು ಆದ್ರೆ ಶ್ರೀರಾಮ ಸೇನೆ ಕಾರ್ಯಕರ್ತರು ಇದರಲ್ಲಿ ವಿಫಲರಾಗಿದ್ದಾರೆ ಅಂತ ತಮ್ಮ ಸಂಘಟನೆ ತಾವೇ ಶ್ರೀರಾಮ ಸೇನೆ ಸಂಘಟನೆ ವಿಫಲರಾಗುವಂತದ್ದು ವಿಷಯ ಅಲ್ಲ ಶ್ರೀರಾಮ ಸೇನೆ ಇವತ್ತಿಗೆ ನಾನು ಸಾವಿರ ಒಂದು ಆರು ವರ್ಷ ನಾನು ಸಂಘಟನೆಯಿಂದ ದೂರ ಉಳಿದಿದ್ದೆ ಆರು ವರ್ಷ ಯಾಕೆ ಮನೆಯದು ಸ್ವಲ್ಪ ನಮ್ಮದು ವ್ಯವಸ್ಥಿತವಾಗಿ ನಂದು ಪರ್ಸನಲ್ ಆಗಿ ಸ್ವಲ್ಪ ನನಗೆ ತೊಂದರೆ ಇತ್ತು ಸೊ ವೈಯಕ್ತಿಕ ಕಾರಣ ಕಾರಣಕ್ಕೆ ಯಾವುದೇ ಸಂಘಟನೆಯಿಂದಾಗ್ಲಿ ನಮ್ಮ ಯಾರ ಯಾರಿಂದಲ್ಲ ನನಗೆ ಸ್ವಲ್ಪ ರೆಸ್ಟ್ ಬೇಕೇಳುವಂಥದ್ದೊಂದು ಮನಸ್ಸು ಆಯ್ತು ಆ ಟೈಮಲ್ಲಿ ಆ ರೆಸ್ಟ್ ತೆಗೆದುಕೊಂಡ ಕೂಡಲೇ ಆ ಒಂದು ಚಹರೆಯೇ ಹೋಗಿಬಿಡ್ತು ಚಾನ್ಸ್ ಇದೆ ಕೆಲವರೇ ನಾನು ಮತ್ತೊಮ್ಮೆ ಹೇಳಿಕ್ಕೆ ಇಷ್ಟಪಡ್ತೇನೆ ಪ್ರವೀಣ್ ವಾಲ್ಕೆ ಅಂತ ಹೇಳಿದ್ರೆ ಮಂಗಳೂರು ನಡೀತಾ ಇತ್ತು ತಾವು ಒಪ್ಪಲೇಬೇಕಾಗಿರ್ತಕ್ಕಂಥ ಬೇಕಾಗಿರ್ತಕ್ಕಂತ ಮಾಚು ಈ ಮಾತು ಹದಿನೈದು ವರ್ಷದ ಹಿಂದೆ ನಿಮ್ಮನ್ನ ನೋಡಿದವ್ರು ಎಲ್ಲರಿಗೂ ಕೂಡ ಗೊತ್ತಿದೆ ಪ್ರವೀಣ್ ವಾಲ್ಕೆ ಅಂದ್ರೆ ಏನು ಅಂತ ಇನ್ನೂರು ಮೀಟರ್ ವರೆಗೆ ಪ್ರವೀಣ್ ವಾಲ್ಕೆ ಹತ್ರ ಬಂದು ಮಾತಾಡ್ಲಿಕ್ಕೆ ಅನೇಕರನ್ನ ಕರ್ಕೊಂಡು ಬಂದು ಅವ್ರ ಹತ್ರ ಎಲ್ಲ ಪರ್ಮಿಷನ್ ತಗೊಂಡು ಪ್ರವೀಣ್ ವಾಲ್ಕೆ ಹತ್ರ ಮಾತಾಡ್ತಾ ಇದ್ರು ಅಂತಹ ಪ್ರವೀಣ್ ವಾಲ್ಕೆ ಆರು ವರ್ಷಗಳ ಕಾಲ ರೆಸ್ಟ್ ತೆಗೆದುಕೊಂಡ ಕೂಡಲೇ ಮೂಲೆ ಗುಂಪಾಗ್ತದೆ ಅದೇ ನಾನು ಚೇಂಜಸ್ ಮಾಡ್ಬೇಕು ಹೇಳಿ ನಾನು ರೆಸ್ಟ್ ತಗೊಂಡು ಇನ್ನೂರು ಮುನ್ನೂರು ಕಿಲೋಮೀಟರ್ ಜನ ದೂರ ನಿಂತು ನನ್ನ ಹತ್ರ ಮಾತಾಡುವಂತ ಪರಿಸ್ಥಿತಿ ಆಗಬಾರ್ದು ಹೆದರಿ ನಮಗೆ ನಮಸ್ಕಾರ ಕೊಡಬಾರ್ದು ಹೆದರಿ ನಮಗೆ ನಾವು ಶ್ರೀರಾಮ ಸೇನೆ ಹೇಳಿ ಸಹ ನಮಸ್ಕಾರ ಕೊಡಬಾರ್ದು ವೈಯಕ್ತಿಕ ನಮ್ಮ ಗುಣಕ್ಕೆ ಮತ್ತು ನಮ್ಮ ಮನಸ್ಸಿಗೆ ಅವನು ಮರ್ಯಾದೆ ಕೊಟ್ಟು ಬರಬೇಕು ಹೊರ್ತಿದು ಹೆದರಿ ನಮ್ಮ ಹತ್ರದ್ದು ಮುನ್ನೂರು ಕಿಲೋಮೀಟ್ರ್ ದೂರ ಇನ್ನೂರು ಇಪ್ಪತ್ತು ಮೀಟ್ರ್ ದೂರ ಇದಾಗತೆ ಕಾಣುವುದಿಲ್ಲ ಅದಕ್ಕೆ ನಾನು ರೆಸ್ಟ್ ತಗೊಂಡಿದ್ದು ಇದು ಅಲ್ಲ ಈ ಸಮಾಜಕ್ಕೆ ಒಟ್ಟು ಸೇರಿಸಲಿಕ್ಕೆ ಇದು ಖಾಲಿ ಹೆದರಿ ನಮ್ಮ ಹತ್ರ ಬರುವಂತದಲ್ಲ ಪ್ರೀತಿಯಿಂದ ಬರ್ಬೇಕು ಹೇಳುವಂತದ್ದು ಈಗ ನಮ್ಮ ಒಟ್ಟಿಗೆ ಸ್ವಲ್ಪ ಜನ ಇದ್ದಾರೆ ಶ್ರೀರಾಮ ಸೇವ ಪ್ರೀತಿಯಿಂದ ಬರಬೇಕು ಇದ್ದ ಪ್ರೀತಿಯಿಂದ ಬರಬೇಕು ಅನ್ನುವ ಕಾರಣಕ್ಕೆ ಈ ರೀತಿಯೋ ಅಥವಾ ಬಜರಂಗ ದಳ ಬಿಟ್ಟ ಮೇಲೆ ಮತ್ತೊಮ್ಮೆ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯವಾಗಲಿಲ್ವೋ ಇಲ್ಲ ಅಸ್ತಿತ್ವ ಯಾವತ್ತು ಸಹ ಬರ್ಬೋದು ಮೊನ್ನೆ ಮೊನ್ನೆ ಹುಟ್ಟಿದ ಪುಡಾರಿಗಳು ಸಮೇತ ಹಾಟ್ಪುಟ್ ಪುಡಾರಿಗಳು ಹೆಸರು ಮಾಡ್ತಾರೆ ಮರ ನಮ್ದು ಕುದ್ದು ತಾಕತ್ತಿರೋರು ನಮ್ಗೆ ಏನೋ ದೊಡ್ಡ ವಿಷಯ ಇದೆಲ್ಲ ಒಂದೆರಡು ಪುಡಾರಿಗಳ ಹೆಸರನ್ನು ಹೇಳ್ತೀರಾ ಅಲ್ಲ ಪುನಃ ಬೇಡ ಯಾಕೆ ಅದು ಇದ್ದವ್ರು ನಿಮ್ಗೆ ಸಹ ಮಾಧ್ಯಮದಲ್ಲಿ ನೀವು ಸಹ ಒಂದು ಕುತ್ಕೊಳಿಸ್ತೀರಾ ಎಲ್ಲರನ್ನು ಪ್ರವೀಣ್ ವಾಲ್ಕೆ ಅಂತ ಹೇಳಿದ್ರೆ ಡೇರಿಂಗ್ ಡೇರಿಂಗ್ ಅಂತ ಹೇಳಿದ್ರೆ ಪ್ರವೀಣ್ ವಾಲ್ಕೆ ಅಂತಹ ಒಂದು ಗಂಡದಿಯ ಪ್ರವೀಣ್ ವಾಲ್ಕೆ ಅವರು ಈ ಪುಡಾರಿಗಳ ಹೆಸರನ್ನು ಹೇಳಲಿಕ್ಕೆ ಹಿಂಜರಿತಾರೆ ಅಂತ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿ ಆಗಿ ಉಂಟು ನಮ್ಗೆ ಹೆಸರು ಹೇಳಲಿಕ್ಕೆ ನಾಚಿಕೆ ಆಗ್ತಾಯಿದೆ ಇಂಥವರನ್ನು ಮೇಲೆ ತಂದು ಕೂತ್ಕೊಳ್ಳಿಸಿದಾರಲ್ಲ ಹೇಳುವಂತ ಅಷ್ಟೇ ಈ ಹಿಂದೆ ತಾವು ಬಜರಂಗ ದಳದಲ್ಲಿದ್ದಾಗ ತಮ್ಮ ಮನೆಯಲ್ಲಿಯೇ ಕಸಾಯಿಖಾನೆಯ ಕೆಲವು ಕಾರ್ಯಕರ್ತರ ಡೀಲಿಂಗ್ ಗಳಾಗಿತ್ತು ಅಧ್ಯಕ್ಷರ ಡೀಲಿಂಗ್ ಗಳಾಗಿತ್ತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಎಲ್ಲಿವರೆಗೆ ಗೊತ್ತಿಕೊಡ್ತೀರಿ ಮಾತನ್ನು ಖಂಡಿತ ತಪ್ಪು ಖಂಡಿತ ತಪ್ಪು ಪ್ರವೀಣ್ ವಾಲ್ಕೆ ಅವರ ಮನೆಯಲ್ಲಿ ಅನೇಕ ಕಸಾಯಿಖಾನೆಗೆ ಕೊಂಡೋಗುವಂತಹ ವ್ಯವಹಾರ ಮಾಡಿದ ಮನುಷ್ಯ ಆದ್ರೆ ನಾನು ನನ್ನ ತಾಯಿಯನ್ನು ಸಹ ಹಿಂದೆ ನೋಡುವಂಥ ಮನುಷ್ಯ ಆಗಿದೆ ಅದು ಯಾವತ್ತು ಕೆಲಸ ನಾವು ಮಾಡುವವರಲ್ಲ ಅಲ್ಲ ಈ ರೀತಿಯ ಒಂದು ಅಪವಾದಗಳು ಅಪವಾದ ತುಂಬ ಬರ್ತದೆ ಅಪವಾದ ನಮಗೆ ನಿಮ್ಮ ಮೇಲೆಸ ಬರ್ತದೆ ಅಲ್ಪ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಮಾರ್ರೆ ಅವ್ರು ಅಲ್ಲಿ ಈಗ ಹೇಳ್ತಾರೆ ಹಾಗೆ ಹೇಳ್ತಾರೆ ನಿಮ್ಮ ಮೇಲೆಸ ಬರ್ತದೆ ನಾನು ಅದಕ್ಕೆ ಒಪ್ಪಬೇಕಾ ಪ್ರತಿಯೊಂದು ಮಾಧ್ಯಮದವರಿಗೆ ಸೇಸ ಫೋನ್ ಮಾಡ್ತದೆ ಅವ್ರನ್ನ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಮಾರು ಹೇಳಿ ಅದಕ್ಕೆ ನಾವು ನಿಮ್ಮ ಮೇಲೆ ಏನಾದರೂ ಅಪವಾದ ಹಾಕ್ಲಿಕ್ಕೆ ಆಗ್ತದ ಸೊ ನಿಮ್ಮ ಸಮರ್ಥನೆಯನ್ನು ಮಾತ್ರ ನಾನು ಕೇಳ್ತಾ ಇದ್ದೇನೆ ಅಲ್ಲ ನಾನು ನಿಮ್ಮ ಸಮರ್ಥನೆಯನ್ನೇ ಕೇಳ್ಬೇಕಾಗ್ತದೆ ಯಾಕಂದ್ರೆ ನಿಮ್ಮ ಮೇಲೆ ಬರ್ತದೆ ನಮ್ಮ ಮೇಲೆ ಬರ್ತದೆ ಏನ್ ಮಾಡ್ಲಿಕ್ಕೆ ನಾವಾದ್ರೂ ಹೇಳುವಂತದ್ದು ಸುಮ್ಮನೆ ಹೇಳಬೇಕು ಸುಳ್ಳು ಹೇಳಬೇಕಾದ್ರು ಹೇಳುವಂತ ಕೆಲಸ ಇದು ನಮ್ಮ ಹಾಗಾದ್ರೆ ಅಕ್ಷರ ಸುಳ್ಳು ಅಂತ ಹೇಳಿ ಹಾಗಾದ್ರೆ ಡೀಲ್ ಮಾಡಿದಂತ ವ್ಯಕ್ತಿಗಳು ಬರ್ಲಿಲ್ಲ ನನ್ನ ಜೊತೆ ಹ್ಮ್ ಹ್ಮ್ ನಿಮ್ಮ ಹತ್ರ ಹೇಳಿದವರು ಬರಲಿ ಡೀಲ್ ಮಾಡಿದವರು ಬರ್ಲಿ ಹ್ಮ್ ಮಾತಾಡಿಸುವಲ್ಲ ಮಾಧ್ಯಮದಲ್ಲಿ ಇಲ್ಲೇ ಚಾನ್ಸ್ ಕೊಡಿ ಅವರಿಗೆ ಒಂದೊಮ್ಮೆ ನಾನೇ ಬಂದು ಕೂತ್ಕೊಳ್ತೇನೆ ಎಲ್ಲಿ ಡೀಲ್ ಆಗಿದೆ ಎಷ್ಟಕ್ಕೆ ಡೀಲ್ ಆಗಿದೆ ಹೇಳಿ ಹ್ಮ್ ಹ್ಮ್ ಸ್ವಾಮಿ ಮಂಗಳೂರಲ್ಲಿ ಪ್ರಪ್ರಥಮವಾಗಿ ದನದ ವಿಷಯದಲ್ಲಿ ಕೇಸ್ ತಕೊಂಡ ಮನುಷ್ಯನ ಅನುಪಸ್ಟು ಎಸ್ ಅಲ್ಲ ಇದೇ ವಿಚಾರಗಳ ಕುರಿತಾಗಿ ಮಾತ್ರ ದನದ ವಿಷಯದಲ್ಲಿ ದನಗಳ ವಿಚಾರದಲ್ಲಿ ಇಷ್ಟು ಕೇಸ್ ಗಳನ್ನ ತೆಗೆದುಕೊಂಡಂಥ ಬಜರಂಗ ದಳದಲ್ಲಿ ಇದ್ದಾಗ ದನಗಳ ಕಸಾಯಿಖಾನೆಗಳ ಮೇಲೆ ಏನೋ ಒಂದು ರೈಡ್ ಗಳನ್ನ ಮಾಡಿ ಅಥವಾ ಸುಮಾರು ಹದಿನಾಕು ಹದಿನೈದು ಕೇಸ್ ಗಳನ್ನ ತೆಗೆದುಕೊಂಡಂಥ ಪ್ರವೀಣ್ ವಾಲ್ಕೇ ಅವರಿಗೆ ಬಜರಂಗದಳ ಅವರಿಗೆ ಸಹಾಯವನ್ನ ಮಾಡ್ಲಿಲ್ವೋ ಅಥವಾ ಪ್ರವೀಣ್ ವಾಲ್ಕೆ ಅವರೇ ಬಸಂಗ ದಳವನ್ನ ಬಿಟ್ಟರು ಅನ್ನುವಂಥ ಪ್ರಶ್ನೆಗಳು ನೋಡಿ ಮುತಾಲಿಕರು ಸಂಘಟನೆಯಿಂದ ಹೊರಗೆ ಹೋಗುವಾಗ ನಾವೆಲ್ಲ ಮುತಾಲಿಕರ ಜೊತೆ ಬಂದವರು ನೀವು ಇವತ್ತೇನು ಹೇಳ್ತೀರಾ ವಾಲ್ಕೆ ಡೇರಿಂಗ್ ವಾಲ್ಕೆ ಯಾವುದು ಇದೆಲ್ಲ ಇದಕ್ಕೆ ಇದು ಉಂಟಂದು ತೋರಿಸಿದಂಥ ವ್ಯಕ್ತಿ ಆ ಮುತಾಲಿಕ್ ಪ್ರಮೋದ್ ಮುತಾಲಿಕರು ತೋರಿಸಿದ್ದು ನಿನ್ನ ಹತ್ರ ಉಂಟಪ್ಪ ಸಂಘಟನೆಗೆ ಇಷ್ಟು ದುಡಿ ಸಂಘಟನೆ ಮಾಡು ಇದು ಹೇಳಿದಂಥ ಮುತಾಲಿಕರು ಅವರು ಅವರನ್ನೇ ಸಂಘಟನೆಯಿಂದ ತೆಗೆಯುವಾಗ ಅವರು ಅನಿವಾರ್ಯ ಆಯಿತು ಅವ್ರು ನಾನು ಆ ಟೈಮಲ್ಲಿ ಅಂಬಾಲದಲ್ಲಿದ್ದೆ ಪಂಜಾಬಲ್ಲಿ ಫೋನ್ ಬಂದಿತ್ತು ನನಗೆ ನಾನು ಕರ್ನಾಟಕದಿಂದ ರೆಪ್ರೆಸೆಂಟಾಗಿ ಬೂಡಾ ಅಮರನಾಥಿಗೆ ಇಶ್ವೇಂದ್ರ ಪರಿಷತ್ತಿಂದ ನನಗೆ ಕಳಿಸಿದ್ರು ಪಾಕಿಸ್ತಾನ ಬಾರ್ಡ್ರಿಗೆ ಆ ಟೈಮಲ್ಲಿ ನಾನು ಹೋಗು ಹೋಗಿ ಬರುವಾಗ ರಿಟರ್ನ್ ಬರುವಾಗ ಪಂಜಾಬ್ ಹತ್ರ ಅಂಬಾಲ ಹೇಳುವಾಗ ನನಗೆ ಫೋನ್ ಬಂತು ಮುತಾಲಿಕರವ್ರದು ಈಗೀಗಪ್ಪ ಈಗೀಗ ನಾವು ಶಿವಸೇನೆ ಇದ್ದೇವೆ ನೀನು ಏನು ಮಾಡ್ತೀವಿ ಮಂಗಳೂರಲ್ಲಿ ನಮಗೆ ಶಿವಸೇನೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ನೀನೇನು ಮಾಡ್ತೀನಿ ಹೇಳಿದರು ರಾಜ್ಯ ಜವಾಬ್ದಾರಿ ಕೊಡ್ ನಾನು ನಂಗೆ ರಾಜ್ಯ ಜವಾಬ್ದಾರಿ ಯಾವುದು ಬೇಡ ನಾನು ಖಾಲಿ ಮಂಗಳೂರಲ್ಲಿ ಇರ್ತೇವೆ ದಕ್ಷಿಣ ಕನ್ನಡದಲ್ಲಿ ನಾವು ಹುಡುಗರು ಇದ್ದೇವೆ ನಾವು ಏನಾದರೂ ನೀವು ನೀವು ಎಸ್ ಹೇಳಿದ್ರೆ ನಾವು ಶಿವಸೇನೆಯಲ್ಲಿ ಮಾಡ್ತೇವೆ ಹೇಳಿ ಆ ಟೈಮಲ್ಲಿ ನಾವು ಶಿವಸೇನೆ ಮಾಡಿದ್ದೇವೆ ಶಿವಸೇನೆ ಆ ಟೈಮಲ್ಲಿ ಮತ್ತು ಮೂರು ಮೂರುವರೆ ಮೂರು ಹಿಂದೆ ತಾವೇ ಮಾತಾಡ್ತಾ ಹೇಳಿದ್ರಿ ಬಜರಂಗ ದಳದಲ್ಲಿ ಕೆಲವರ ದಾಳವಾಗಿ ನಾನು ಇರಬೇಕಾಗ್ತದೆ ಅಂತ ಈಗ ಮುತಾಲಿಕ್ರ ಅವರ ದಾಳವಾಗಿ ಇಲ್ಲ ಖಂಡಿತ ಇಲ್ಲಿ ಮುತಾಲಿಕ್ ತಾವು ಅವರದ್ದು ಮುತಾಲಿಕಾಳವಾಗಿ ನಮಗೆ ಸಮರ್ಥನ ಆಗುವಂಥದ್ದು ಹೇಳ್ತಾರೆ ಅವರು

ನೀವೇ ಬೆಳೆಸಿದ ಹುಡುಗರನ್ನ ಅಲ್ಲ ಅಂತಹ ವಿನಯ್ ಶೆಟ್ಟಿಯನ್ನ ಅರುಣ್ ಪುತ್ರಿಯನ್ನ ಮೇಲಕ್ಕೆ ಕರೆದುಕೊಂಡು ಹೋಗುವಂತ ಸಾಮರ್ಥ್ಯ ಪ್ರವೀಣ್ ಇದೆ ಅವರನ್ನ ಕೆಳಗೆ ಹಾಕುವಂತ ಸಾಮರ್ಥ್ಯ ಕೂಡ ನಿಮ್ಗೆ ಇದ್ದೇ ಇರ್ತದೆ ಅದು ಕೆಲವು ವ್ಯಕ್ತಿಗಳಿಗೆ ಮಾತ್ರ ಮೇಲೆ ಇಳಿದು ಕೆಳಗೆ ಇಳಿಯುವುದು ನಮಗೆ ಮೇಲೆ ಕೊಂಡೋಗುದು ಮಾತ್ರ ಕೆಲಸ ರಿಟರ್ನ್ ನಮ್ದು ಯಾವ್ದು ಕಲೀಲಿಲ್ಲ ಯಾಕಂದ್ರೆ ನಮ್ಗೆ ಅದು ಸಂಸ್ಕಾರವೇ ಅಲ್ಲ ನಾವು ಸಂಘದಲ್ಲಿ ಆ ಸಂಸ್ಕಾರ ಕಲಿಸ್ಲಿಲ್ಲ ಕೆಲವರಿಗೆ ಕಲಿಸಿರ್ಬೋದು ನಮಗೆ ಅದು ಕಲಿಸ್ಲಿಲ್ಲ ವಿಕ್ಕಿ ಶೆಟ್ಟಿ ಮತ್ತು ರವಿ ಪೂಜಾರಿ ಇವರಿಬ್ಬರ ಕುರಿತಾಗಿ ತಾವೇನು ಹೇಳ್ತೀರಾ ವಿಕ್ಕಿ ಶೆಟ್ಟಿದ ಹೆಸರು ಕೇಳಿದರೆ ನಿಮಗೂ ಪರಿಚಯ ಇಲ್ಲ ರವಿ ಪೂಜಾರಿದು ಸಹ ನನಗೆ ಪರಿಚಯ ಇಲ್ಲ ಒಂದು ಸರ್ತಿ ಫೋನ್ ಮಾಡಿದರು ರವಿ ಪೂಜಾರಿ ನನ್ನ ಒಂದೆರಡು ಸರ್ತಿ ಫೋನ್ ಮಾಡಿದ್ದಾರೆ ಸಂಘಟನೆ ಒಳ್ಳೆ ನಡೀತಾ ಉಂಟು ನಾವು ನಿಮಗೆ ಸಪೋರ್ಟು ಹೇಳಿದರು ನನಗೆ ಅನಿವಾರ್ಯ ಕಾಣಲಿಲ್ಲ ಆ ಟೈಮಲ್ಲಿ ಸಂಘಟನೆ ಬೆಳಿತಾ ಉಂಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿಂದ ಅಷ್ಟೇ ಬೇಕು ಬಾಕಿ ನನಗೆ ಅವರದ್ದೇನು ಟಚ್ ವಿಕ್ಕಿಶೆಟ್ಟಿ ಮತ್ತು ರವಿ ಪೂಜಾರಿಯೊಂದಿಗೆ ಪ್ರವೀಣ್ ವಾಲ್ಕಿ ಅವರದ್ದು ಬಹಳ ನಂಟಿದೆ ಅನ್ನುವಂತಹ ಮಾತುಗಳು ಕೂಡ ಅಲ್ಲ ನಂಟಿದ್ರೆ ಕೇಳುವವರಿಗೆ ತುಂಬಾ ಸಂತೋಷ ಆಗಿರ್ಬೋದು ನನ್ಗೆ ಅದರಲ್ಲಿ ಏನು ಸಂತೋಷ ಇಲ್ಲ ಸೊ ಖಂಡಿತವಾಗಿ ಕೂಡ ಅಂಡರ್ ವರ್ಲ್ಡ್ ಹಾಗಾದ್ರೆ ನಿಮ್ಮ ಹುಡುಗರನ್ನ ನೀವು ಕರೆಸಿ ಏನ್ ಬೇಕಾದ್ರೂ ಮಾಡ್ತೀರಾ ನನ್ನ ತಾಕತ್ತುಂಟು ನಾವು ಹುಡುಗರನ್ನ ನಮ್ಮ ಹುಡುಗರನ್ನ ಏನ್ ಬೇಕಾದ್ರೂ ಕೆಲಸ ಮಾಡಿಸಬಹುದು ನಮ್ಗೆ ತಾಕತ್ತುಂಟು ನಾವು ಇನ್ನೊಬ್ಬನ ಹತ್ರ ಆಗಿ ಕೇಳುವಾಗತ್ತಿಲ್ಲ ನನಗೆ ಬಹುಶಃ ಪ್ರವೀಣ್ ವಾಲ್ಕೆ ಅವರ ಈ ಒಂದು ಬಿಹೇವಿಯರ್ ಗಳೇ ಅವರಿಗೆ ವಿರೋಧವಾದ ತೋರಿಸ್ಕೊಡ್ತಾ ನಾನು ಯಾರಿಗೂ ಕೂಡ ಬಗ್ಗುದಿಲ್ಲ ನಾನು ಯಾರು ಮಾತನ್ನು ಕೂಡ ಕೇಳುದಿಲ್ಲ ಅನ್ನುವಂತಹ ಪ್ರವೀಣ್ ವಾಲ್ಕೆ ಅಲ್ಲರಿಗೂ ಇರುವಂತಹ ಅಹಮ ನಿಮ್ಗೆ ವಿರೋಧವನ್ನ ತೋರಿಸ ಅಹಂಕಾರ ಉಂಟು ದುರಂಕಾರ ಇಲ್ಲ ಅಹಂಕಾರ ಯಾಕಿದೆ ಸಂಘಟನೆ ನಾನು ಹುಡುಗರು ನಮ್ಮೊಟ್ಟಿಗೆ ಹುಡುಗರು ಹೇಳುವಂಥದ್ದು ಹುಡುಗರೊಟ್ಟಿಗೆ ನಾನು ಇದ್ದೇನೆ ಹೇಳುವಂಥದ್ದು ಅದು ಇಬ್ಬ ನಮ್ಮ ಒಳಗೆದು ಅಹಂಕಾರ ಅದು ಈ ಅಹಂಕಾರ ಬರಲಿಕ್ಕೆ ಅಥವಾ ಹುಡುಗರು ಗೆ ಸೇರ್ಲಿಕ್ಕೆ ಮುಖ್ಯ ಕಾರಣವೇ ಬಜರಂಗ ದಳ ನಿಮ್ಮನ್ನ ಬೆಳೆಸಿತ್ತು ಇಲ್ಲ ಖಂಡಿತ ನಾನು ಹಿಂದೆ ಅಲ್ಲ ಹೇಳುವಂತದ್ ವಿಷಯ ಹಿಂದೆ ಹೇಳುವಂತ ವಿಷಯನೇ ಇಲ್ಲ ಅದಕ್ಕೆ ನಮ್ಗೆ ಬೆಳೆಸಿದ್ದೇ ಬಜರಂಗ ದಳ ನಮ್ಮನ್ನು ಬೆಳೆಸಿದ್ದೇ ಪರಿವಾರ ಇಟ್ಟು ಬಂದಿದ್ದೀರಲ್ಲ ಯಾಕೆ ನೋಡಿ ನೋಡಿ ನಿಮ್ಮನ್ನ ಬೆಳೆಸಿದಂತಹ ಫೌಂಡೇಶನ್ ಕಳಿಸಿ ಕೊಟ್ಟಂತಹ ಪ್ರವೀಣ್ ವಾಲ್ಕಿ ಅವರಿಗೆ ಬಿಟ್ಟು ಬಂದಿದ್ದ ನೋಡಿ ಒಂದೇ ಮನೆಯಲ್ಲಿದ್ದ ಅಪ್ಪ ಅಪ್ಪ ಸಾಕಿದಂತ ಮಕ್ಕಳು ನಾಲ್ಕು ಜನ ಬೇರೆ ಬೇರೆ ನಮ್ಮನೆಯಲ್ಲಿ ಹೋಗ್ತಾ ಇದ್ದಾರೆ ಆಗ ಸಂಘ ಪರಿವಾರದಲ್ಲಿ ಸಹ ನಾವು ಸಂಘ ಆ ಬಜರಂಗ ದಳದಲ್ಲಿ ಬಂದೊಂದು ನಾವು ವಯಸ್ಸಿಗೆ ಬಂದೆವು ನಾವು ಬೇರೆ ಹೋಗಿದ್ದೇವೆ ಅಷ್ಟೇ ಅದರಲ್ಲಿ ಒಂದ್ ದೊಡ್ಡ ವಿಷಯ ಅನ್ನಲ್ಲ ನಾವೇನು ಬೇರೆ ಸುನ್ನತ್ ಮಾಡಿ ಅನ್ನೋ ಮುಸಲ್ಮಾನರಾಗ್ಲಿಲ್ಲ ನಾವು ಹಿಂದೂ ಸಂಘಟನೆಯಲ್ಲಿ ಇದ್ದೇವೆ ಇವತ್ತು ಸಂಘಟನೆ ಬಜರಂಗದಲ್ಲಿ ಬಿಟ್ಟು ನಾನು ಸುನ್ನತ ಮಾಡಿ ಹೋಗ್ಲಿಲ್ಲ ಪ್ರವೀಣ್ ವಾಲ್ಕೆ ಅವರನ್ನು ಇವತ್ತು ಅನೇಕ ಮುಸ್ಲಿಮ ಸಂಘಟನೆಯ ಕೆಲವು ಕಾರ್ಯಕರ್ತರು ಕೂಡ ಗೌರವಿಸ್ತಾ ಇದ್ದಾರೆ ಇದೀಗ ಪ್ರವೀಣ್ ವಾಲ್ಕೆ ಅಂದ್ರೆ ಸೌಮ್ಯ ಸ್ವಭಾವದವರು ಆಗಿಬಿಟ್ಟಿದ್ದಾರೆ ಹಾಗಾಗಿ ನಾವು ಅವರನ್ನ ವಿರೋಧವನ್ನು ಕಟ್ಕೊಳ್ಳೋದಿಲ್ಲ ಅಂತ ಹೇಳಿ ಪ್ರವೀಣ್ ವಾಲ್ಕೆ ಅವರನ್ನು ಕೆಲವರು ಮುಸ್ಲಿಮರು ಕೂಡ ಗೌರವಿಸ್ತಾ ಇದ್ದಾರೆ ಅಲ್ಲ ನಾನು ಮೊದಲಿಂದ ಯಾವುದು ಯಾವತ್ತೇಗೆಷ್ಟು ಮಾಡಲಿಲ್ಲ ಬಜರಂಗ ದಳದಲ್ಲಿರುವಾಗ ಸಹ ಮುಸಲ್ಮಾನ ಅನ್ಯಾಯ ಮಾಡಿದವರಿಗೆ ಯಾರು ಬಿಡ್ಲಿಲ್ಲ ಆ ಟೈಮಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನು ಕಾರಲ್ಲಿ ಕುತ್ಕೊಂಡು ಹಿಡ್ಕೊಂಡು ಹೋಗೋರನ್ನು ಯಾರು ಬಿಡ್ಲಿಲ್ಲ ಅದರಲ್ಲಿ ಹಿಂದೂಗಳು ಇದ್ದಾರೆ ಮುಸ್ಲಿಮರು ಇದ್ದಾರೆ ಅದರಲ್ಲಿ ಅದರಲ್ಲಿ ಯಾವುದು ಮುಲಾಜಿ ಇರಲಿಲ್ಲ ಯಾವತ್ತು ಸಹ ಯಾವುದೇ ಮುಸಲ್ಮಾನರ ತನ್ನ ಆಗ ಅನಾ ಅನಾವಶ್ಯಕವಾಗಿ ಯಾರನ್ನು ಯಾರ ಮೇಲೆ ದಾಳಿ ಮಾಡಲಿಲ್ಲ ಯಾರನ್ನು ಸಹ ನಾವು ಅನಾವಶ್ಯಕವಾಗಿ ಯಾವುದೇ ನಾವು ಚೀಡಿಸುವಂತ ಕೆಲಸ ನಾವು ಮಾಡಲಿಲ್ಲ ಅದೇ ರೀತಿಯಾಗಿ ಹಿಂದೂ ಹುಡುಗರು ಕೂಡ ಹೆಣ್ಣು ಮಕ್ಕಳಿಗೆ ತೊಂದರೆಯನ್ನು ಕೊಟ್ಟಿದ್ದಾರೆ 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 ಇಲ್ಲ ಹೇಳಲಿಕ್ಕೆ ಇಲ್ಲ ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ ಇಲ್ಲ ಹೇಳುವಂತದ್ದು ಏನಿಲ್ಲ ಅದು ಅವರು ಅರ್ಥ ಮಾಡಿಕೊಳ್ಬೇಕಷ್ಟೇ ಅಲ್ಲ ನೀವು ಏನು ಮುಸಲ್ಮಾನರ ಮೇಲೆ ಏನು ದಾಳಿಗಳನ್ನು ಮಾಡಿದ್ರಿ ಈ ರೀತಿ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗುವ ಮುಸಲ್ಮಾನರಂತೂ ಅಲ್ಲ ನಮ್ಮ ಹಿಂದೂ ನಮ್ಮ ಸಂಸ್ಕೃತಿಗೆ ವಿರುದ್ಧ ಆದವರಿಗೆ ಇನ್ನೂ ಸಹ ಬಿಡುವುದಿಲ್ಲ ಆದರೂ ಒಂದೆರಡು ಮೂರು ಉದಾಹರಣೆಗಳನ್ನ ನೀಡ್ ಯಾವುದ್ರದು ಹಿಂದೂಗಳ ಮೇಲೆ ತಾವೇನ್ ದಾಳಿ ಮಾಡಿದ್ದೇನೆ ಅಂತ ಹೇಳಿದ್ರಿ ಅಲ್ಲ ಹಿಂದೂಗಳ ಮೇಲೆ ದಾಳಿ ಮಾಡುವಂತದ್ದು ಉದಾಹರಣೆಗಲ್ಲ ಹಿಂದೂಗಳ ಮೇಲೆ ದಾಳಿ ಅವಶ್ಯಕತೆ ಬಿದ್ರೆ ಅದನ್ನೂ ಮಾಡ್ತೇವೆ ಸೊ ಇದುವರೆಗೆ ಮಾಡ್ಲಿಲ್ಲ ಹಾಗೆ ಮಾಡ್ಲಿಲ್ಲ ಅವಶ್ಯಕತೆ ಬಿಳ್ಲಿಲ್ಲ ನಮ್ಗೆ ಹೇಗೆ ಹೇಳ್ತೀರಾ ಅವಶ್ಯಕತೆ ಬೀಳ್ಲಿಲ್ಲ ಪ್ರಕರಣಗಳಿವೆ ಅಲ್ಲೂಗಳು ಹಿಂದೂಗಳು ಹುಡುಗಿಯರಿಗೆ ವಿರೋಧವನ್ನು ಮಾಡಿದ್ದು ಅಥವಾ ಅವರಿಗೆ ಚುಡಾಯಿಸಿದ್ದು ಇಂತಹ ಅನೇಕ ಪ್ರಕರಣಗಳಿವೆ ನಮ್ಮ ನಮ್ಮ ಕೇವಲ ಇನ್ನು ಮುಂದೆ ಮಾಡ್ತೇನೆ ಅಂತ ಮಟ್ಟಿಗೆ ಉದಾಹರಣೆಗೆ ಮೊನ್ನೆ ಒಬ್ಬ ಹುಡುಗ ಹೆಂಡತಿ ಗರ್ಭಿಣಿ ಕೈಯಲ್ಲಿ ಒಂದು ತಿಂಗಳು ಒಂದು ವರ್ಷದ ಮಗು ಇದೆ ಒಂದು ಹಿಂದೂ ಹಿಂದೂ ಹುಡುಗಿಗೆ ಮದುವೆ ಆಗಿದ್ದಾನೆ ಅದಲ್ಲದೆ ಅದು ಬಿಟ್ಟೀಗ ಇನ್ನೊಂದು ಹುಡುಗಿ ಜೊತೆ ಹೋಗ್ತಾನೆ ಅದು ನಾವು ಸಹಿಸುವುದಿಲ್ಲ ಯಾಕಂದ್ರೆ ಆ ಗರ್ಭಿಣಿಯಲ್ಲಿ ಒಂದು ಕಡೆಯಲ್ಲಿ ಗರ್ಭಿಣಿ ಎರಡನೇದು ಅಂತಂದ್ರೆ ಒಂದು ವರ್ಷದ ಕೈಯಲ್ಲಿ ಮಗು ಉಂಟು ಇದು ನಾವು ಹಿಂದೂ ಇದು ಇದು ನಾವು ಹಿಂದೂ ಯಾವನು ಮಾಡಿದ್ದು ಕೆಲಸ ಕರೆಕ್ಟ್ ಹೇಳುವಂಥದ್ದಕ್ಕೆ ನಾವು ಒಪ್ಪುವುದಿಲ್ಲ ಅದಕ್ಕೆ ಏನು ಮಾಡಬೇಕು ಹೇಳುವಂಥದ್ದು ವ್ಯವಸ್ಥೆ ನಾವು ಮಾಡಿದ್ದೇವೆ ಬಹಿರಂಗ ಹೇಳುವಂಥದ್ದು ಸಲ ಬಹಿರಂಗವಾಗಿ ಹೇಳುವಂತದ್ದು ಅಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದೀರಾ ಈ ಹಿಂದೆ ಕೂಡ ವ್ಯವಸ್ಥೆಗಳನ್ನ ಮಾಡಿದ ಮಾಡಿದ್ದೀರಾ ಇನ್ನೊಂದು ಪ್ರಶ್ನೆ ಹಾಗಾದ್ರೆ ಪೊಲೀಸ್ ಅಂತ ಒಂದು ವ್ಯವಸ್ಥೆ ಇದೆ ಕಾನೂನು ಮತ್ತು ಪೊಲೀಸರು ಇದೆಲ್ಲ ಯಾಕೆ ಅಂತ ತಾವು ನಿಮ್ಮ ಇಷ್ಟ ಬಂದಂತೆ ನೀವು ದಾಳಿಗಳನ್ನ ಮಾಡುದು ಅಥವಾ ವ್ಯವಸ್ಥೆಗಳನ್ನ ಮಾಡುದಾದ್ರೆ ಹಾಗಾದ್ರೆ ಪೊಲೀಸ್ ಅಥವಾ ಕಾನೂನು ಇದೆಲ್ಲ ಯಾಕೆ ಇರುವಂತದ್ದು ಪ್ರವೀಣ್ ಖಾಲಿ ಶ್ರೀರಾಮ ಸೇನೆಗೆ ಇದು ಅಲ್ಲ ಖಂಡಿತವ್ ನಿಮ್ಮ ಓವರ್ ಆಲ್ ಈ ಮಾತು ಅಲ್ಲ ಯಾಕಂದ್ರೆ ಪೊಲೀಸ್ ಉಂಟು ಅದೆಲ್ಲ ಉಂಟು ಕಾನೂನು ಉಂಟು ಇದು ನೀವು ಪುನಃ ಮಾಡ್ತಾ ಇದ್ದೀರಾ ಇದು ಯಾಕೆ ಹೇಳುವಂತದ್ದು ನೀವು ಕೇಳುದು ನಮ್ಗೆ ಮಾತ್ರ ಅಲ್ಲ ಇವತ್ತು ನಾನು ಓವರ್ ಆಗಿ ಕೇಳ್ತಾ ಇದ್ದೇನೆ ಅಗತ್ಯ ಬೀಳ್ತದೆ ಅದು ಹೇಗೆ ಯಾಕೆ ಆಗತ್ತೆ ಅಗತ್ಯ ಬೀಳ್ತದೆ ಕೆಲವು ಕಡೆ ನಾವು ಕಂಪ್ಲೇಂಟ್ ಕೊಟ್ಟಿರ್ತೇವೆ ಉದಾಹರಣೆಗೆ ಮಂಗಳೂರಲ್ಲಿ ಹನ್ನೊಂದುವರೆ ಗಂಟೆ ನಂತರ ಯಾವುದೇ ಅಂಗಡಿ ಆಗಲಿ ಹೋಟೆಲ್ ಆಗಲಿ ಪಬ್ ಆಗಲಿ ಯಾವುದು ಇರಬಾರ್ದು ಇವತ್ತು ಹನ್ನೆರಡು ಗಂಟೆ ಒಂದು ಗಂಟೆ ತನಕ ನಡೀತಾ ಇದ್ದೆ ಒಂದು ಸರ್ತಿ ಎರಡು ಸರ್ತಿ ಹೇಳ್ತೇವೆ ಮೂರನೇ ಸರ್ತಿ ಅದಕ್ಕೆ ಬೇಕಾದ ಉತ್ತರ ಕೊಡ್ತೇವೆ ಹದಿಮೂರು ವರ್ಷಗಳಿಂದ ಪ್ರವೀಣ್ ಯಾವುದೇ ದಾಳಿಗಳನ್ನು ಮಾಡಲಿಲ್ಲ ಹನ್ನೊಂದು ಗಂಟೆಯ ಗಳ ಮೇಲಾಗಿರ್ಬೋದು ಬೇರೆ ಯಾವುದೇ ಇದರ ಮೇಲಾಗಿ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಮಾಡುವ ಪರಿಸ್ಥಿತಿ ಬಂದಿದೀಗ ಹಾಗಾದ್ರೆ ಇನ್ನು ಮುಂದೆ ಮಾಡ್ತೀರಾ ಖಂಡಿತ ಮಾಡ್ತೇನೆ ಪ್ರವೀಣ್ ಚರ್ಚೆಯನ್ನು ಮುಂದುವರಿಸುತ್ತೇವೆ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ತಿರುಗುಬಾಣ ಮುಂದುವರಿಯುತ್ತದೆ ತಿರುಗು ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಪ್ರವೀಣ್ ವಾಲ್ಕೆ ಪ್ರಥಮ ಬಾರಿಗೆ ಮಾಧ್ಯಮದ ಎದುರಿಗೆ ತಮ್ಮ ಮಾತುಗಳನ್ನು ತೋರಿಸ್ತಾ ಇರ್ತಕ್ಕಂಥ ಪ್ರವೀಣ್ ವಾಲ್ಕೆ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಬ್ರೇಕ್ ನ ಮೊದಲಿಗೆ ಹೇಳಿದ ಮಾತನ್ನ ಇದೀಗ ಮತ್ತೊಮ್ಮೆ ಕಂಟಿನ್ಯೂ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಾಗಾದ್ರೆ ಹದಿಮೂರು ವರ್ಷದ ನಂತರ ಹಳೆ ಹುಳಿ ಮತ್ತೊಮ್ಮೆ ಅಖಾಡಕ್ಕೆ ಇಳಿತಾ ಇದೆ ಅಂತ ಆಯ್ತು ತಾವೇ ಹೇಳಿದೀರಾ ಈಗ ಬಾರುವಂತ ಪರಿಸ್ಥಿತಿ ಬಂದಿದೆ ಇನ್ನು ಮುಂದೆ ಮಾಡ್ತೇನೆ ಅಂತ ಖಂಡಿತ ಶ್ರೀರಾಮ ಸೇನೆ ಇದುವರೆಗೆ ಸುಮ್ಮನೆ ಅಲ್ಲ ಅದಕ್ಕೆ ನಾನು ಕೇಳಿದೆ ಸ್ವಾಮಿ ಹಿಂದೆ ತಾವೇ ಮಾತಾಡ್ತಾ ಇನ್ನೊಂದು ಮಾತನ್ನು ಕೂಡ ತೋರಿಸಿದ್ರಿ ಹೋರಾಟವೇ ಉತ್ತರವಲ್ಲ ಅನ್ನುವಂಥ ಮಾತನ್ನ ಇದೇ ಕಾರ್ಯಕ್ರಮದಲ್ಲಿ ಹತ್ತು ನಿಮಿಷಗಳ ಹಿಂದೆ ತಾವು ಹಾಗಾದ್ರೆ ಈಗ ಮರಳಿ ಬರ್ತಾ ಇದ್ದೀರಾ ಹೋರಾಟ ಇನ್ನೊಂದು ಪರಿಸ್ಥಿತಿ ಹೇಳುವಂಥದ್ದು ಉಂಟಲ್ಲ ಈಗ ಅದು ಪರಿಸ್ಥಿತಿ ಬಂದಿದೆ ಪರಿಸ್ಥಿತಿ ಪರಿಸ್ಥಿತಿ ಹೇಳ್ತಾ ಇದ್ದೆ ನಾನು ಅದೇ ಪರಿಸ್ಥಿತಿ ಈಗ ಬಂದಿದೆ ಹೋರಾಟದ ಅನಿವಾರ್ಯ ಉಂಟು ಈಗ ಅಲ್ಲ ಇವತ್ತು ಅನೇಕ ಸಂಘಟನೆಗಳಿವೆ ಬಜರಂಗ ದಳ ಇದೆ ಮತ್ತೊಂದಿದೆ ಮಗದೊಂದಿದೆ ಇವಿಷ್ಟು ಸಂಘಟನೆಗಳಿವೆ ಎಲ್ಲ ಸಂಘಟನೆಗಳು ಕೂಡ ಈಗ ಮಾಡ್ತಾ ಇರುವಾಗ ಈಗ ಪ್ರವೀಣ್ ವಾಲ್ಕೆ ಅವರ ಅವಶ್ಯಕತೆ ಏನಿದೆ ಈಗ ಪ್ರವೀಣ್ ವಾಲ್ಕೆ ಅವರ ಲೆವೆಲ್ಗೆ ಬೆಳೆಯುವಂತಹ ಕೆಲವು ಕಾರ್ಯಕರ್ತರಿಗೆ ಹುಟ್ಕೊಂಡಿದ್ದಾರೆ ಪ್ರವೀಣ್ ವಾಲ್ಕೆ ಅವರ ರೀತಿಯಲ್ಲೇ ದಾಳಿಗಳನ್ನು ಮಾಡುವುದನ್ನು ಕೂಡ ಅವರು ಕಲ್ತ್ಕೊಂಡಿದ್ದಾರೆ ಈಗ ಮತ್ತೊಮ್ಮೆ ಪ್ರವೀಣ್ ವಾಲ್ಕೆ ಅವರ ಅವಶ್ಯಕತೆ ಇದೆ ಅಂತ ಅನ್ನಿಸ್ತದೆ ತಮಗೆ ನೀವು ತರ ಹೊಸ ಮಕ್ಕಳು ರೆಡಿ ಆಗಿದ್ದಾರೆ ಇವ್ರಿಗೆ ಅದೇ ಕಳಿಸಬೇಕು ಯಾವ ತರ ಮಾಡಬೇಕು ಸಂಘಟನೆ ಯಾವ ತರ ಇರಬೇಕು ಸಮಾಜದಲ್ಲಿ ಸಂಘಟನೆದು ಏನು ಕಾಂಟ್ರಿಬ್ಯೂಷನ್ ಏನು ಹೇಳುವಂಥದ್ದು ತೋರಿಸಬೇಕು ಖಾಲಿ ಹಿಂದೂ ಹಿಂದೂ ಹೇಳೋದು ಕೂಡಲೇ ಆಗೋದಿಲ್ಲ ಹಿಂದುತ್ವದ ಬಗ್ಗೆ ತಿಳಿಸಬೇಕು ಯಾಕೆ ಹೋರಾಟ ಮಾಡ್ತೇವೆ ಹೇಳುವಂಥದ್ದು ತಿಳಿಸಬೇಕು ಹೋರಾಟದಿಂದ ಸಂಘಟನೆಗೆ ಬರುವಂಥ ಆ ಎಂಥ ಲಾಭ ಉಂಟು ಅದು ಸಂಘಟನೆಯಲ್ಲಿ ಯೂಸ್ ಆಗಬೇಕು ಇದೇ ನಮ್ಮದು ಉದ್ದೇಶ ಸೊ ತಾವು ಹೋರಾಟಗಳನ್ನು ಯಾವುದಕ್ಕಾಗಿ ಮಾಡಿದರೆ ದಾಳಿಗಳನ್ನು ಯಾವುದಕ್ಕಾಗಿ ಮಾಡಿದರೆ ನಾವು ಗೋಹತ್ಯೆಗೋಸ್ಕರ ತುಂಬ ಹೋರಾಟ ಮಾಡಿದೆ ಆದ್ರೆ ಕಡೆಯದಾಗಿ ತಾವೇ ಡೀಲ್ ಮಾಡಿದ್ದೀರಾ ಅನ್ನುವಂತ ಹೆಸರು ತಮ್ಮ ಮೇಲೆ ಬಂತು ಅದಕ್ಕಿಂತ ಮೊದಲು ಬಹಳ ಬೇಸರದ ಸಂಗತೀಕರಣ ಈಗಲೇ ನಾನು ಮೊದಲು ಕೊಟ್ಟಿದ್ದೇನೆ ಅದು ಗೊತ್ತಿಲ್ಲ ಹೇಳುವಂಥದ್ದು ಎಸ್ ಬಹುಶಃ ಇದೇ ಎಲ್ಲ ಕಾರಣಗಳಿಗಾಗಿ ಸಂಘ ಪರಿವಾರದಿಂದ ಅಥವಾ ಬಜರಂಗ ದಳದಿಂದ ದೂರ ಉಳಿದ್ರ ಪ್ರವೀಣ್ ವಾಲ್ಕೆ ಅವರು ಖಂಡಿತ ಇಲ್ಲ ಖಂಡಿತ ಇಲ್ಲ ಆ ಪದದ ಮೇಲೆ ನಾನು ಹೊರಗೆ ಬಂದದನ್ನ ಅಲ್ಲ ಪ್ರವೀಣ್ ವಾಲ್ಕೆ ಅವರೇ ತಾವು ರಾಜಕೀಯ ಇವತ್ತು ಬಿಜೆಪಿ ಏನು ತಮ್ಮನ್ನ ಹೊರಗಾಕ್ತು ಅಥವಾ ಶ್ರೀರಾಮ ಸೇನೆಯನ್ನು ಹೊರಗಾಕ್ತು ಅದಾದ ನಂತರ ಕೆಲವು ಬೇರೆ ಪಕ್ಷಗಳೊಂದಿಗೆ ಪ್ರವೀಣ್ ವಾಕ್ಯ ಅವರು ಅಥವಾ ಶ್ರೀರಾಮ ಸೇನೆಯ ಮುಖ್ಯ ಕಾರ್ಯಕರ್ತರು ಮಿಂಗಲ್ ಆಗಿದ್ದಾರೆ ಅನ್ನುವಂತಹ ಮಾತುಗಳು ನಾನು ಬಿಜೆಪಿಯನ್ನ ಬಗ್ಗಿಸುವಂತಹ ಕೆಲಸವನ್ನ ಬೇರೆ ಪಾರ್ಟಿಯವರೊಂದಿಗೆ ಶ್ರೀರಾಮ ಸೇನೆ ಜಾಯಂಟಿ ಜಂಟಿಯಾಗಿ ಮಾಡ್ತಾ ಇದೆ ಬಿಜೆಪಿಯ ಅಡಿಯಾಳ ಅಲ್ಲ ನಾವು ಶ್ರೀರಾಮ ಸೇನೆ ಶ್ರೀರಾಮ ಸೇನೆ ಬಿಜೆಪಿ ಅಂಡ ನನ್ನ ಒಟ್ಟಿಗೆ ಕಾಂಗ್ರೆಸ್ನ ಹುಡುಗರಿದ್ದಾರೆ ಕಮ್ಯುನಿಸ್ಟ್ ನ ಹುಡುಗರಿದ್ದಾರೆ ಬಿ ಜೆ ಪಿ ಹುಡುಗರಿದ್ದಾರೆ ಇನ್ನು ಯಾವ ಜ ಯಾವ ಯಾವ ನಮ್ಮ ಸಿದ್ಧಾಂತವನ್ನು ಒಪ್ಪಿ ಯಾರು ಬಂದರೆ ಸ ಅವರು ಬರ್ಬೋದು ನಮ್ಮ ಜೊತೆ ಪಕ್ಷಕ್ಕೆ ನಾವು ಸೀಮಿತರಲ್ಲ ಸ್ವಾಮಿ ಪಕ್ಷ ನಮಗೆ ಅಗತ್ಯವೂ ಇಲ್ಲ ಜಬ್ಬರ್ ಹತ್ಯೆ ಕುರಿತಾಗಿ ತಾವೇನು ಹೇಳ್ತೀರಾ ಜಬ್ಬರ್ ಸತ್ತಿದ್ದಾನೆ ಹತ್ಯೆ ಆಗಿದೆ ಸೇ ಕೇಸಲ್ಲಿ ಅನುಭವಿಸಿ ಬಂದಿದ್ದಾರೆ ಅವರ ಮನಸ್ಸಲ್ಲಿ ಏನು ಬಂದಿದೆ ಅದು ಒಳ್ಳೆ ಕೆಲಸದಾಗಿದೆ ಅವ್ರಿಗೆ ಸಮಾಧಾನ ಉಂಟು ಅವ್ರು ಮಾಡಿದವರಿಗೆ ಅಲ್ಲ ಜಬ್ಬರ್ ಸತ್ತಿದ್ದಾರೆ ಹುಡುಗರು ಜೈಲಿಗೆ ಹೋಗಿದ್ದಾರೆ ಈ ವಿಚಾರ ಎಲ್ಲರಿಗೂ ಗೊತ್ತಿದೆ ಪ್ರವೀಣ್ ವಾಲ್ಕೆ ಮತ್ತು ಜಬ್ಬರ್ ಕೊಲೆ ಇವೆರಡರ ಕುರಿತಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವೆರಡರ ಸಂಬಂಧ ಏನು ಅಂತ ಕೇಳಿದ್ದಷ್ಟೇ ಹೋಗ್ಬೇಕಾದದ್ದು ಹೋಗಿದೆ ತಾವೇ ಮಾಡಿಸಿದ್ದೀರಾ ಅಲ್ಲಪ್ಪ ಆ ಟೈಮಲ್ಲಿ ಆಗಿ ಹೋಗಿದೆ ಅದು ಮಾಡಿದವರು ಇದ್ದಾರೆ ಪಾಪ ಹೋಗ್ಬೇಕಾದ ಹೋಗಿದೆ ಅಷ್ಟೇ ಜಬ್ಬರ್ ಅವರ ಕೊಲೆ ಯಾಕಾಯ್ತು ಯಾಕಾಯ್ತು ಅಂತ ಹೇಳುವಂಥದ್ರಲ್ಲಿ ಅವರು ಸ್ವಲ್ಪ ಎಂತ ಹೇಳುವಂಥದ್ದು ಆ ವಿಷಯದಲ್ಲಿ ಜಬ್ಬರ್ ಅವರು ಕೊಲೆ ಆಗಿದೆ ಅಷ್ಟೇ ಹೇಳ್ಬೋದು ಅಷ್ಟೇ ಹೇಳ್ಬೋದು ಅಷ್ಟೇ ಹೇಳ್ಬೋದು ಜಬ್ಬರ್ ಕೊಲೆ ಮಾಡಿದಂತ ಹುಡುಗರಿಗೆ ಕೂಡ ಸಮಾಧಾನ ಇದೆ ಸಮಾಧಾನ ಇದೆಯಲ್ಲ ಸ್ವಾಮಿ ಅನುಭವಿಸಿ ಬಂದಿದ್ದಾರೆ ಪಾಪ ಅವರು ಸಮಾಧಾನ ಯಾಕೆ ಅಂತ ಶಿಕ್ಷೆ ಜಬ್ಬರ್ ಅವರನ್ನು ಕೊಲೆ ಮಾಡಿ ಶಿಕ್ಷೆಯನ್ನು ಅನುಭವಿಸಿದ್ರು ಕೂಡ ಅವರಿಗೆ ಸಮಾಧಾನ ಇದೆ ಅಂತ ಹೇಳಿದ್ರೆ ಯಾಕೆ ಸಮಾಧಾನ ಇದೆ ಇವತ್ತು ಇದ್ದಾರಲ್ಲ ಪಾಪ ಅವರು ನಮ್ಮೊಟ್ಟಿಗೆ ಸಂಪರ್ಕದಲ್ಲಿದ್ದಾರೆ ಎಲ್ಲ ವಾಲ್ಕೆ ಅವ್ರ ಹತ್ರ ಏನು ನಿಷ್ಠುರಾಗಿ ಹೋದವರು ಯಾರು ಇಲ್ಲ ಕೊಲೆಗಳೊಂದಿಗೆ ವಾಲ್ಕೆ ಅವರು ಸಂಪರ್ಕದಲ್ಲಿದ್ದಾರೆ ಒಳ ಕಡುಕಲ್ಲ ಇನ್ನೂ ನಾಲ್ಕು ಕೊಲೆ ಮಾಡಿದವನತ್ರ ನನ್ನ ಸಂಪರ್ಕ ಎಲ್ಲ ತಪ್ಪುದಿಲ್ಲ ನಮ್ಮ ಹುಡುಗನ ವ್ಯಕ್ತಿತ್ವ ನೋಡ್ತೇನೆ ಕೊಲೆ ಮಾಡಿದ ಕೂಡಲೇ ನಮ್ಗೆ ಕೊಲೆಗಡಕಾಗುದಿಲ್ಲ ಕೊಲೆ ಆಗುದಿಲ್ಲ ಸರಿ ಅಂತ ಹೇಳ್ತಾ ಇದ್ದೀರಾ ಸಮರ್ಥನೆ ಮಾಡಿದ ಸಮರ್ಥನೆ ಕೊಡದಲ್ಲ ಅವರಿಗೆ ಮನಸಮಾಧಾನ ಹೇಳಿ ನಾನು ಸಮರ್ಥನೆ ಕೊಡ್ತೇನೆ ಬಹಳ ವಿಶಿಷ್ಟವಾಗಿದೆ ಈತನ ನಡುವೆ ಮೊನ್ನೆ ದಿನ ಪಿಣರಾಯಿ ವಿಜಯರವರು ಬರ್ತಾರೆ ಅಂತ ಕೂಡ ಕೂಡಲೇ ಪ್ರತಿಭಟನೆಯನ್ನ ಮಾಡ್ತೇವೆ ಮತ್ತೊಂದು ಮಾಡ್ತೇವೆ ಅಂತ ಹೇಳಿ ಶ್ರೀರಾಮ ಸೇನೆ ಕೂಡ ಇವತ್ತು ಕರೆಯನ್ನ ಕೊಡ್ತು ನಾವು ಕೂಡ ಇದಕ್ಕೆ ಪ್ರೋತ್ಸಾಹವನ್ನ ಮಾಡ್ತೇವೆ ಅಂತ ನಾವು ಪ್ರೋತ್ಸಾಹ ಕೊಟ್ಟದು ಶ್ರೀರಾಮ ಸೇನೆಯವರು ಯುಟಿ ಖಾದರ್ ಅವರು ಯುಟಿ ಖಾದರ್ ಅವರು ಒಂದು ಹೇಳಿಕೆಯನ್ನು ನೀಡ್ತಾರೆ ಪಿನ್ರಾಯಿ ಅವರನ್ನ ಒಂದು ಚಪ್ಪಲಿಯ ವಿಚಾರವನ್ನ ಮಾತಾಡ್ತಾರ ಅವರು ಪಿನ್ರಾಯ ಕುರಿತಾಗಿ ಚಪ್ಪಲಿ ಪಿನ್ರಾಯಿಯ ಚಪ್ಪಲಿಗೂ ಸರಿ ಇಲ್ಲದ ಕಾರ್ಯಕರ್ತರು ಕೆಲವು ವ್ಯಕ್ತಿಗಳು ಇವತ್ತು ಪಿನರಾಯಿ ಬರಬಾರ್ದು ಅಂತ ಕೇಳಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅದರ ಬಗ್ಗೆ ತಾವೇ ಯಾಕೆ ಧ್ವನಿ ಎತ್ತುದಿಲ್ಲ ಅದರ ಅವನ ಚಿಲ್ಲರೆ ಬುದ್ಧಿ ಇದಕ್ಕೆ ನಾನು ಆಗ ಹೇಳಿದ್ದು ಬಿಜೆಪಿ ಅನ್ನ ಬಿಟ್ಟು ಕಾಂಗ್ರೆಸ್ ಕುರಿತಾಗಿ ವಾಳ್ತಾ ಇದ್ದಾರೆ ಪ್ರವೀಣ್ ವಾಲ್ಕೆ ಅವರು ಖಂಡಿತ ಇಲ್ಲ ಖಂಡಿತ ಇಲ್ಲ ಖಂಡಿತ ಇಲ್ಲ ಹಾಗಾದ್ರೆ ಪಿನರಾಯಿ ಬರುವುದಕ್ಕೆ ತಮ್ಮ ವಿರೋಧ ಬಿಜೆಪಿಗೆ ಸಾಗಲಿ ಪರಿವಾರಕ್ಕೆ ಸಹಕಾರವಾಗಿ ನಾವು ಬಂದಿಗೆ ನಾವು ಅವರೊಟ್ಟಿಗೆ ಜೋಡಿಸಿದವರಲ್ಲ ಒಂದು ನೆನಪಿಡಿ ಶ್ರೀರಾಮ ಸೇನೆಯ ರಾಜ್ಯ ನಮ್ಮ ರಾಷ್ಟ್ರೀಯ ನಾಯಕರು ಪ್ರಮೋದ್ ಮುತಾಲಿಕಿಗೆ ಕರ್ನಾಟಕಕ್ಕೆ ಬರಲಿಕ್ಕೆ ಪ್ರತಿಯೊಂದು ನಿರ್ಬಂಧನ ಉಂಟು ಆಚೆ ಕೇರಳದಲ್ಲಿ ಅಲ್ಲಿರುವಂಥ ಕಮ್ಯುನಿಸ್ಟು ಸಾಯುವವನು ಹಿಂದುವೇ ಅಲ್ಲಿ ಖಾಲಿ ಸಂಘ ಪರಿವಾರದು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಮಾತ್ರ ಹಿಂದೂಗಳಲ್ಲ ಅಲ್ಲಿ ಸಾಯುವಂಥವರು ಕಮ್ಯುನಿಸ್ಟ್ ಉಡುಗರು ಸಮೇತ ಹಿಂದೂಗಳೇ ಅಂಥ ಹಿಂದೂ ಆ ಹತ್ಯಾಕಾಂಡ ಮಾಡಿಸ್ತಾ ಇದ್ದಾರೆ ಹೇಳುವಂಥದ್ದಕ್ಕೋಸ್ಕರ ಮಾತ್ರ ಹೊರ್ತು ಅಲ್ಲಿ ಹಿಂದೂಗಳಿಗೆ ಕೊಲ್ತಾನೆ ಕೊಲ್ ನಮ್ಮ ಬಿಜೆಪಿ ಕೊಲ್ತಾರೆ ಹೇಳುವಂತದ್ದು ಅದಲ್ಲ ಅದೇ ಧ್ವನಿ ಯುಟಿ ಖಾದರ್ ವಿರುದ್ಧ ಯಾಕಿಲ್ಲ ಅಂತ ಅವರು ಹೋಲಿಸಿದ್ರು ಇವತ್ತು ಕರೆ ಕೊಟ್ಟವ್ರ ಕೂಡ ಚಪ್ಪಲಿಗೆ ಸಮ ಅಂತ ಹೇಳಿದ್ರು ಅವರು ಅಂದ್ರೆ ಆ ಕರೆ ಕೊಟ್ಟವ್ರಲ್ಲಿ ತಾವು ಕೂಡ ಬಂದ್ರಿ ಇರ್ಬೋದು ಅದಕ್ಕೆ ನಾವು ಈಗ ಏನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ನಿಲ್ಲಿಸಿ ಏನಾದ್ರು ಹೇಳಿಕ್ ನಮ್ಗೆ ಹೇಳ್ತಾರೆ ಹೋಗ್ತಾರೆ ಮುಖಾಮುಖಿ ಬಂದು ಹೇಳಿ ಸ್ವಾಮಿ ನೀವು ಕುತ್ಕೊಳ್ಳ ಇಲ್ಲ ಅವ್ರು ಬಂದು ನಮ್ಗೆ ನಿಮ್ಮ ಚಪ್ಪಲಿ ಸಮಾನ ಹೇಳಿದ್ರಿ ಹೇಳಿ ಅಲ್ಲ ನಾವು ಯಾರೊಂದಾಗ ತೋರಿಸ್ತೇವಲ್ಲ ಸೊ ಮತ್ತೊಮ್ಮೆ ಪ್ರವೀಣ್ ವಾಲ್ಕೆ ಅವರ ಆರ್ಭಟ ಆರಂಭಗೊಳ್ತದೆ ಈ ರೀತಿಯಾಗಿ ಯಾರು ಮಾತಾಡಿದ್ರೆ ಅಲ್ಲ ಇವತ್ತಿಗೆ ಬಹುಶಃ ಪ್ರವೀಣ್ ವಾಲ್ಕೆ ಅವರ ಹವ ಹೇಗಿದೆ ಅಂದ್ರೆ ಹದಿನೈದು ವರ್ಷ ಅಲ್ಲ ಬಹುಶಃ ಇನ್ನೊಂದ್ ಇಪ್ಪತ್ತು ವರ್ಷ ಕಳೆದ್ರು ಕೂಡ ತಮ್ಮೆದ್ರು ಬಂದು ಯಾರು ಕೂಡ ಆ ರೀತಿ ಮಾತಾಡುದಿಲ್ಲ ಅಲ್ಲ ಸ್ವಾಮೀನಿ ತಪ್ಪು ಇದೆಯಾ ಇಲ್ಲ ಅಲ್ಲ ಯಾಕಂದ್ರೆ ಎಲ್ಲಿಯೋ ಕೂತ್ಕೊಂಡು ನಾನ್ ಸೇಳ್ಬೋದು ಅವನಿಗೆ ಎರಡು ಚಪ್ಪಲಿ ನಾನು ಅವನಿಗೆ ಬಡಿತೇನೆ ಹೇಳಿ ಅಂಥ ದೇಶದ ಅಂತ ಇದು ಹಿಂದೂಗಳ ಹತ್ಯಾಕಾಂಡ ಮಾಡಿದಂಥ ಪಿನರಾಯಿಗೆ ಸಪೋರ್ಟ್ ಅಂತ ಇವರಿಗೆ ಮೆಟ್ಟಲ್ಲಿ ಹಾಕಬೇಕು ಹೇಳಿದರೆ ಅದು ಆಯ್ತಲ್ಲ ಫಿನಿಶ್ ಅಲ್ಲ ಪುನಃ ಈಗ ಆ ರೀತಿ ತಾವು ಹೇಳ್ತೀರೋ ಇಲ್ವೋ ಅಲ್ಲ ಹೇಳಿದ್ರೆ ಸರ್ ತಗೊಳ್ಳುವ ತಕೊಳ್ಳಿ ಅಲ್ಲಂಗೆ ಫರ್ಕ್ ಫರಕ್ ಬಿಡುವುದಿಲ್ಲ ನಮಗೆ ಎಸ್ ಸರ್ ಪ್ರವೀಣ್ ವಾಲ್ಕಿ ಅವರೇ ಈ ಹಿಂದೆ ತಮ್ಮ ಹಿಂದಿದ್ದಂಥ ಹುಡುಗರು ಅಥವಾ ದೊಡ್ಡದೊಂದು ಸೈನ್ಯ ಈಗವೂ ಇದೆ ಅಂತ ತಮ್ಗೆ ಅನ್ನಿಸ್ತದ ಈಗಲೂ ಇದೆ ಈಗಲೂ ಇದೆ ಈಗಲೂ ಇದೆ ಆ ಒಬ್ಬ ಇವತ್ತು ಕೇಳೋದು ನಿಮಗೆ ಆ ಬೊಬ್ಬೇ ಇವತ್ತು ಹಿಂದೆ ಬೊಬ್ಬೆ ಇವತ್ತು ನನ್ನ ನನ್ಗೆ ವಾಲ್ಕೆ ಇಂಡಿವಿಜುವಲ್ ಏನಿಲ್ಲ ಶೂನ್ಯ ಆ ಕಾರ್ಯಕರ್ತರು ಕಾರ್ಯಕರ್ತರು ಇಲ್ಲದಿದ್ದ ನಾನು ಅರಣ್ಯ ರೋಧನ ಇವತ್ತು ಪ್ರವೀಣ್ ವಾಲ್ಕೆ ಅವರ ಕೆಳಗೆ ಇದ್ದಂತಹ ಅನೇಕ ಯುವಕರು ಇವತ್ತು ದೊಡ್ಡ ಬೆಳೆದು ದೊಡ್ಡ ವ್ಯಕ್ತಿಗಳು ಹಾಕಿದ್ದಾರೆ ಆದ್ರೆ ಪ್ರವೀಣ ವಾಳ್ಕೆಯ ಅಂಡರ್ ಅಲ್ಲಿ ಇವತ್ತು ಅವರೆಲ್ಲರೂ ಇದ್ದಿದ್ರೆ ದೊಡ್ಡದೊಂದು ಬಲಿಷ್ಠ ಸೈನ್ಯವೇ ಪ್ರವೀಣ್ ವಾಲ್ಕೆ ಅವರ ನಿರ್ಮಾಣ ಆಗ್ತಾ ಇತ್ತು ಆದರೆ ಈಗ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇಲ್ಲ ಅಂಥದ್ದೇನು ಪರಿಸ್ಥಿತಿ ಬರಲಿಲ್ಲ ಅಂಥದ್ದೇನು ಪರಿಸ್ಥಿತಿ ಬರಲಿಲ್ಲ ಮಂಗಳೂರಿನಲ್ಲಿ ಏನಿಲ್ಲ ಇವತ್ತಿನ ಹತ್ತು ವರ್ಷ ಆಯಿತು ಶ್ರೀರಾಮ ಸೇನೆ ಇವತ್ತಿಗೆ ಜೀವಂತವಾಗಿ ಉಂಟು ಬೇರೆ ಯಾವ ಸಂಘಟನೆಯಲ್ಲಿ ಯಾರು ಉಳಿದ ಕೆಲವು ದೇವಸ್ಥಾನಗಳಲ್ಲಿ ಕೆಲವು ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥದ್ದು ಅಥವಾ ಕೆಲವು ಸನ್ಯಾಸಿಗಳನ್ನು ಮೀಟಾಗುವಂಥದ್ದು ಇದರಲ್ಲಿ ಉಳಿದಿದೆ ಖಂಡಿತ ಅದು ಮೂಲ ನಮ್ದು ಎಸ್ ಒಟ್ಟಾರಾಗಿ ಪ್ರವೀಣ್ ವಾಲ್ಕೆ ಅವರೇ ಕಡೆಯದಾಗಿ ತಾವು ತಿರುಗು ಬಾಣದಲ್ಲಿ ತಾವೇನು ಹೇಳಿದ್ರಿ ಮತ್ತೊಮ್ಮೆ ಅಖಾಡಕ್ಕೆ ಪ್ರವೀಣ್ ವಾಲ್ಕೆ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಇದೀಗ ತಮ್ಮ ಬಾಯಿಂದವೇ ಕೇಳಿ ಬಂದಿದೆ ಕಡೆಯದಾಗಿ ಪ್ರವೀಣ್ ವಾಲ್ಕೆ ಅವರು ತಿರುಗು ಬಾಣ ಕಾರ್ಯಕ್ರಮದಲ್ಲಿ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ತಮ್ಮ ಕಡೆ ಮೂಲತಃ ಹುಡುಗರು ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಯಾವುದೇ ಸಂಘಟನೆಗೆ ಹೋಗೋದಾದರೆ ಸುರಿಗೆ ನಮ್ಮ ನಮ್ಮ ಮನೆದು ಪರಿಸ್ಥಿತಿ ನೋಡಿ ಅವ್ರ ಸಂಘಟನೆಗೆ ಬರಬೇಕು ಪ್ರತಿಯೊಂದು ಹುಡುಗರು ಸಂಘಟನೆ ಹೇಳಿದುಕೊಳ್ಳೆ ಪ್ರತಿಯೊಂದು ಹುಡುಗರ ಮನಸ್ಸಲ್ಲಿ ಬರ್ತದೆ ನಾವು ಸಂಘಟನೆಯಲ್ಲಿ ಬಂದು ಕೂಡಲೇ ನಾವು ಹೀರೋ ಆಗ್ಬೋದು ಹೇಳಿ ನಮಗೆ ಲೀಡರ್ಸ್ನವ್ರು ನಮಗೆ ಏನಿಲ್ಲದಿದ್ದ ಸಹಕಾರ ಮಾಡಿ ನಾವು ಲೀಡ್ರ್ ಆಗ್ಬೋದು ಏನಾಗ ಸುರಿಗೆ ನಮ್ಮ ನಮ್ಮ ಮನೆದು ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಹುಡುಗರು ಸಂಘಟನೆಗೆ ಬರಬೇಕು ಹೊರತು ಇಲ್ಲದಿದೆ ಬರದೇ ಇದ್ರೇನು ಪರವಾಗಿಲ್ಲ ಅವರವರ ಮನೆ ಕಾಯುವಂಥ ಮನೆದು ರಕ್ಷಣೆ ಮಾಡುವಂಥ ಕೆಲಸ ಹುಡುಗರು ಸುರಿಗೆ ಮಾಡಲಿ ಅಷ್ಟೇ ನಾನು ಹೇಳ್ತೀನಿ ತಿರುಗುಬಾಣ ಕಾರ್ಯಕ್ರಮವನ್ನು ಮುಗಿಸುವ ಮೊದಲಿಗೆ ಕಡೆಯದಾಗಿ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ತಮ್ಮ ಕಡೆ ಮಾತುಗಳನ್ನು ಕೂಡ ಆಡಿ ಆಡಿಯಾಯ್ತು ಅದಾದ ನಂತರ ಕಡೆಯ ಪ್ರಶ್ನೆ ತಾವು ಆಗದಿಂದ ಕುಟುಂಬ ಕುಟುಂಬ ಅಥವಾ ಮನೆಯವರನ್ನ ಕಾಯ್ಬೇಕು ಅಂತ ಹೇಳ್ತಾ ಇದ್ದೀರಾ ಪ್ರವೀಣ್ ವಾಲ್ಕೆ ಅವರೇ ತಮ್ಮ ಮನೆಯ ಕುರಿತಾಗಿ ತಾವೇನು ಹೇಳ್ತೀರಾ ಅಥವಾ ತಮ್ಮ ಮನೆಯವರ ಮೇಲೆ ದಾಳಿಗಳಾಗಿವೆಯಾ ನಾನು ಹೇಳಲಿಕ್ಕೆ ಕಾರಣ ಉಂಟು ಸಂಘಟನೆ ಬಂದ ಮೇಲೆ ನಮ್ಮ ಇಡೀ ನಾವು ಜೀವನ ಇಡೀ ಸಂಘಟನೆಗೂ ಕೊಡಬೇಕಾಗ್ತದೆ ನಮ್ಮ ವ್ಯವಹಾರ ಬಿಟ್ಟು ನಾವು ಸಂಘಟನೆಗೂ ಕೊಡಬೇಕಾಗ್ತದೆ ಆ ಟೈಮಲ್ಲಿ ಈ ಸಂಘಟನೆಯದು ಪರಿಸ್ಥಿತಿ ನಾವು ಇದೇ ಥರ ಹೋಗ್ತಾ ಇದ್ದರೆ ಮನೆಯದು ಪರಿಸ್ಥಿತಿ ಹಾಳಾಗ್ತದೆ ತಮ್ಮ ಮನೆಯ ಪರಿಸ್ಥಿತಿ ಹಾಳಾಗಿತ್ತು ಒಮ್ಮೆ ಟೈಮಲ್ಲಿ ನಾನು ತುಂಬ ಅನುಭವಿಸಿದ್ದೇನೆ ಈ ವಿಷಯದಲ್ಲಿ ಸಂಘಟನೆಗೋಸ್ಕರ ನಮ್ಮ ಹೆಗಲು ಬಡಿಯೋರು ತುಂಬ ಜನ ಇದ್ದಾರೆ ಆ ಒಳ್ಳೆ ಕೆಲಸ ಹೇಳಿ ಆದರೆ ಮನೆಯದು ಪರಿಸ್ಥಿತಿ ಯಾರಿಗೆ ಬೇಡ ಒಂದೊಂದು ಟೈಮ್ ಒಂದೊಂದು ಟೈಮಿಗೆ ನಾವು ಆಲೋಚನೆ ಮಾಡಬೇಕಾಗುತ್ತೆ ಮನೆಯದು ಪರಿಸ್ಥಿತಿ ಹೇಗೆ ಹೋಗ್ತದೆ ಹೇಳಿ ಅದಕ್ಕೋಸ್ಕರ ಆರು ವರ್ಷ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಮನೆಯದೊಂದು ಪರಿಸ್ಥಿತಿ ಸರಿ ಮಾಡ್ಬೇಕು ಹೇಳಿ ಪರಿಸ್ಥಿತಿ ಅಂದರೆ ಆರ್ಥಿಕವಾಗಿ ಪ್ರತಿಯೊಂದರಲ್ಲಿ ಬರ್ತಾರೆ ಯಾಕಂದರೆ ಯಾರು ಆದರೂ ಸಹ ನಾವು ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ತೇವೆ ಹಿಂದೂ ಸಂಘಟನೆಯಲ್ಲಿ ಲೀಡರ್ ಹಿಡಿದು ಕೂಡಲೇ ಯಾರು ನಮಗೆ ಕೆಲಸ ಕೊಡುವುದಿಲ್ಲ ಸ್ವಾಮಿ ನಾವು ಸಹ ಇಂಟೀರಿಯರ್ ಡೆಕೋರೇಟರ್ ನಾನು ಯಾರು ಕೆಲಸ ಕೊಡುವುದಿಲ್ಲ ಯಾಕೆ ಕೊಡೋದಿಲ್ಲ ಅಂದರೆ ಇವರಲ್ಲಿ ಗಲಾಟೆ ಮಾಡ್ತಾರೆ ಹೇಳುವಂಥ ಒಂದೇ ಸ ಪಬ್ಲಿಕ್ಕಿಗೆ ತಲೆ ಇಲ್ಕೊಂಡು ಹೋಗೋದು ಅದೇ ಸೊ ಇಂಟೀರಿಯರ್ ಡೆಕೋರೇಟರ್ ಪ್ರವೀಣ್ ವಾಲ್ಕೆ ಇವತ್ತಿಗೆ ಅದರಲ್ಲೇ ಮುಂದೆ ಹೋಗಿದರೆ ಏನೋ ಒಂದು ತನ್ನ ಸಂಸಾರವನ್ನು ಇದು ಮಾಡ್ಬೋದಾಗಿತ್ತು ಇವತ್ತು ತಾವು ಸಂಘ ಸಂಸ್ಥೆ ಅಂತ ಹೇಳಿ ತಮ್ಮ ಕುಟುಂಬಕ್ಕೆ ನೋವಾಗಿದೆ ಅಂತ ತಮ್ಮಲ್ಲಿ ಅನಿಸ್ತಾ ಇದೆ ಎಸ್ ಪ್ರವೀಣ್ ವಾಲ್ಕೆ ಅವರೇ ತಮ್ಮ ಆಂತರ್ಯದ ಅನೇಕ ಮಾತುಗಳನ್ನ ಇವತ್ತು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ತಮಗೆ ಧನ್ಯವಾದ ಇವತ್ತಿನ ತಿರುಗು ಬಾಣದ ಅತಿಥಿ ಪ್ರವೀಣ್ ವಾಲ್ಕೆ ಅವರೊಂದಿಗೆ ನಾವು ಚರ್ಚೆಯನ್ನು ನೋಡಿದ್ರಿ ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ